नारायणं सुरगुरुं जगदेकनाथं भक्तप्रियं सकललोकनमस्कृतञ्च त्रैगुण्यवर्जितमजं विभुमाद्यमीशं वंदे भवग्नमरासुरसिद्धवंद्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमदीरयेत्। धर्मक्षेत्रे कुरुक्षेत्रे समवेतायुत्सवः मामकाः पाण्डवाश्चैव किमकुर्वत संजया। श्रीगुरुभ्यो नमः। कर्मसिद्धान्तद मूलसूत्रवन्नु कृष्ण ಅರ್ಜುನನಿಗೆ, ಅರ್ಜುನನನ್ನು ಪ್ರತಿನಿಧಿಸಿಕೊಂಡು ಲೋಕಕ್ಕೆ ನೀಡಿದ್ದಾನೆ. ಅಷ್ಟಲ್ಲದೆ ಫಲದ ಸ್ವಾಮ್ಯ ಎನ್ನುವುದು ಅದು ನಿನಗೆ ಅಂದಾಗ ನಿನ್ನ ಹಾಗೆ ಇರತಕ್ಕ ನರ ಮಾತ್ರನಿಗೆ ಅದು ಇಲ್ಲ, ಅದು ಈಶಾಯತ್ತ, ಅದು ನನ್ನ ಕೈಯಲ್ಲಿರುವುದು ಎನ್ನುವ ಹಾಗೆ ಕೃಷ್ಣ ತೋರಿಸಿಕೊಟ್ಟಿದ್ದ. ಯಾಕೆಂದರೆ ಫಲವನ್ನು ಅಧ್ಯಕ್ಷನಾಗಿ ಬೇಕು ಬೇಕಾದಾಗಿ ಯೋಗ್ಯತೆ ಅರಿತು ನೀಡುವವನು ಬೇರೆ. ಜಡವಾದ ಕರ್ಮ ಯಾವತ್ತೂ ಫಲವನ್ನು ಕೊಡಲು ಸಮರ್ಥ ಆಗುವುದೇ ಇಲ್ಲ. ಆದ್ದರಿಂದ ಕರ್ಮವನ್ನು ಸ್ವೀಕರಿಸತಕ್ಕಂತಹ ಭಗವಂತ ತಾನು ಅದಕ್ಕೆ ಬೇಕಾದಾಗೆ ಫಲವನ್ನು ಕೊಡುವವನು ಅಂತ ಹೇಳಿ, ನೀನು ಫಲ ಹೇತುವೂ ಆಗಬೇಡ, ನೀನು ಫಲದಲ್ಲಿ ಅಧಿಕಾರವನ್ನು ತಳೆಯಬೇಡ, ಹಾಗಾದರೆ ಕರ್ಮವನ್ನು ಬಿಡ್ತೀಯಾ ಕೇಳಿದರೆ ಕರ್ಮವನ್ನೂ ಬಿಡಬಾರದು ಅಂತ ಹೇಳುವ ಮೂಲಕ ಅಸಂಗವಾದ ಪಾಠವನ್ನು ಕೊಟ್ಟಿದ್ದ. ಅಸಂಗವಾದ ಪಾಠ ಕೊಟ್ಟರೆ ಮಾತೇ ಸಂಗೋಸ್ತು ಅಕರ್ಮಣಿ ಅಂತ ಹೇಳಿದರೆ ಅನಾಸಕ್ತಿ ಯೋಗ ಬಂದು ಹೋಗ್ತದೆ. ಒಂದು ಕರ್ಮಯೋಗವು ಅಕರ್ಮಯೋಗವನ್ನು ಬೋಧಿಸ್ತಾ ಇದೆ ಅಂತಾಗ್ತದೆ. ಅದಾಗಬಾರದು ಅಂತ ಹೇಳಿ ಕೃಷ್ಣ ಸಂಗತ್ಯಾಗದ ಸ್ವರೂಪಭೂತವಾದ ಕೆಲವು ಆಶಯಗಳನ್ನು ತಾನು ಹಿಂದೆ ಹೇಳಿದ ಕರ್ಮ ಸಿದ್ಧಾಂತಕ್ಕೆ ಅನುಗುಣವಾಗಿ ಕರ್ಮವನ್ನು ವಿಧಾನ ಮಾಡುವ ಬಗೆ ಹೇಗೆ ಅಂತ ಹೇಳಿ ಅದನ್ನು ಬಿಡಿಸಿ ತೋರಿಸ್ತಾನೆ. ಕರ್ಮ ಒಂದು ಯೋಗ ಆಗುವ ಕ್ರಮ ಹೇಗೆ, ಇಲ್ಲದೆ ಹೋದಲ್ಲಿ ಅದು ಕರ್ಮ ಮನುಷ್ಯನ ಪ್ರಾರಬ್ಧ ಆಗುವುದು ಹೇಗೆ ಅನ್ನುವ ನಿಟ್ಟಿನಲ್ಲಿ ಈ ಮಾತನ್ನು ಹೇಳುತ್ತಾನೆ. ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ್ಯಸಿದ್ಧ್ಯೋ ಸಮೋಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಮೊದಲ ಬಾರಿಗೆ ಯೋಗದ ಪಾಠವನ್ನು ಮಾಡುತ್ತಾ ಇದ್ದಾನೆ. ಯೋಗ ಅಂದರೆ ಏನು ಅಂತ ಬಹಳ ಸುಲಲಿತವಾದ ಶಬ್ದಗಳಿಂದ ಕೃಷ್ಣ ತೋರಿಸಿಕೊಡ್ತಾ ಇದ್ದಾನೆ. ಇವತ್ತಿನ ಎಲ್ಲ ಕಡೆಯಲ್ಲಿಯೂ ಕಂಡುಬರತಕ್ಕಂತಹ ಶಬ್ದಗಳನ್ನು ವೈಭವಗಳನ್ನು ಗುರುತಿಸಿಕೊಂಡ್ರೆ ಯಾವ ವ್ಯಕ್ತಿಯೂ ಸಾಮಾನ್ಯವಾಗಿ ಯೋಗ ಅಂದರೆ ಏನು ಕೇಳಿದರೆ ಕೈಕಾಲು ಮಡಚುವುದು ಅಂತಲೇ ಹೇಳಿಬಿಡ್ತಾನೆ. ಯಾಕೆಂದರೆ ಯೋಗ ತರಗತಿ ಯೋಗ ತರಬೇತಿ ಯೋಗ ಕಲಿಸುವವರು ಯೋಗಾಶ್ರಮ ಯೋಗಾನಂದರು ಇವರನ್ನೆಲ್ಲ ನೋಡಿಕೊಂಡ್ರೆ ಇವರೆಲ್ಲ ವಿಭಿನ್ನ ರೀತಿಯಲ್ಲಿ ಕೈಕಾಲುಗಳನ್ನು ಮಡಿಸ್ತಾ ಇರ್ತಾರೆ, ಬಿಚ್ಚುತ್ತಾ ಇರ್ತಾರೆ. ಹೀಗಾಗಿ ಯೋಗ ಅಂದ ತಕ್ಷಣ ಇಷ್ಟೇ ಗೊತ್ತಾಗೋದು ನಮಗೆ. ಕೃಷ್ಣ ಹೇಳುತ್ತಾನೆ ಯೋಗ ಅಂದರೆ ಅಲ್ಲವೇ ಅಲ್ಲ ಅಂತಾನೆ ಕೃಷ್ಣ. ಇಲ್ಲಿ ಕೊನೆಯಲ್ಲಿ ಹೇಳಿಬಿಟ್ಟ ಸಮತ್ವಂ ಯೋಗ ಉಚ್ಯತೆ ಅಂತ. ಸಮಸ್ಥಿತಿಯನ್ನು ಕಾಯ್ದುಕೊಳ್ಳುವುದೇ ಯೋಗದ ಲಕ್ಷಣ. ಯೋಗ ಅಂತ ಅನಿಸಲ್ಪಡುತ್ತದೆ. ಏನದು ಸಮಭಾವ ಅಂದರೆ, ಸಮತೋಲನ ಅಂದರೆ ಏನು? ಹಾಗಾಗಿ ಮೊದಲು ನಮಗೆ ಯೋಗದ ಭಾಷ್ಯವನ್ನು ಕೊಟ್ಟರೆ ಅರ್ಥ ಆಗುವುದಿಲ್ಲ ಹೇಳಿ ಅದಕ್ಕೆ ಮೊದಲಿಗೆ ಯೋಗಸ್ಥನಾಗಿ ನೀನು ಕರ್ಮವನ್ನು ಮಾಡು ಅಂತ ಹೇಳುತ್ತೆ. ಕರ್ಮ ಮಾಡುವಾಗ ಕರ್ಮದ ತಂತ್ರದಲ್ಲಿ ತಂತ್ರಗಾರಿಕೆಯನ್ನು ಅವಲಂಬಿಸಿಕೊಳ್ಳಿಕ್ಕೋಸ್ಕರ ಹೀಗೆ ಕರ್ಮ ಮಾಡು ಅಂತ ಹೇಳಿದ. ಒಟ್ಟಿಗೆ ಮೂರು ಮಾತುಗಳು ಇಲ್ಲಿ ಕೃಷ್ಣನದ್ದಿದೆ. ಧನಂಜಯ ಅಂತ ಕರೆದು ಅರ್ಜುನನನ್ನು ತನಗೆ ಇಷ್ಟ ಆಗುವಂತೆ ಮಾತಾಡಿಸಿ ಅವನಿಗೆ ಅತ್ಯಂತ ಇಷ್ಟವಾಗಿರತಕ್ಕ ವಿಶೇಷಣದಿಂದ ಅವನನ್ನು ಕರೆದು ಅರ್ಜುನನಿಗೆ ಅರ್ಜುನನೇ ಮೆಚ್ಚಿಕೊಳ್ಳುವಂತಹ 10 ಹೆಸರುಗಳಿವೆ ಆ ಕಾಲದಲ್ಲಿ ಪ್ರಸಿದ್ಧವಾದ.
ಅದನ್ನು ಈ ಹಿಂದೆಯೇ ಉದ್ಯೋಗ ಪರ್ವಕ್ಕಿಂತ ಮುಂಚೆಯೇ ವಿರಾಟ ಪರ್ವದಲ್ಲಿಯೇ ಅದನ್ನು ಹೊರಗೆ ಹಾಕಿದ್ದಾನೆ. ಉತ್ತರ ಕುಮಾರ ಗೋಗ್ರಹಣದ ಸಂದರ್ಭದಲ್ಲಿ ರಥಹತ್ತಿ ಬಿರುಸಿ ಹೆಜ್ಜೆ ಇಟ್ಟಾಗ ದೊಡ್ಡ ರಾಶಿ ನೋಡಿ ಹಿಂದೆ ಓಡಿ ಬರ್ತಾನೆ. ಆಗ ಬೃಹನ್ನಳೆ ಅವನನ್ನು ಎಳೆದು ತಂದು ಕುಳ್ಳಿರಿಸಿ ಗಾಡಿಯನ್ನು ಬೇರೆಡೆಗೆ ಕಳುಹಿಸಿ ಬನ್ನಿ ಮರದ ಮೇಲಿನ ಆಯುಧಗಳನ್ನೆಲ್ಲ ಅವನಿಂದಲೇ ಕೆಳಗಿಳಿಸ್ತಾನೆ. ಹೆಣ್ಣಾದವಳು ಬೃಹನ್ನಳೆ ಹತ್ತುವುದೇನು ಮರವನ್ನು? ಅವ ಗಂಡಾಗಿದ್ದಾಗ ಕಟ್ಟಿಟ್ಟು ಬಂದದ್ದು ಅವನೇ. ಈ ಉತ್ತರನನ್ನು ಕಳುಹಿಸಿ ಕೆಳಗೆ ಇಳಿಸಿ ಅದನ್ನು ಮೂಟೆಯನ್ನು ಬಿಚ್ಚಿಸಿದ್ದಾನೆ. ಇದು ಭೀಮಸೇನನ ಆಯುಧ, ಇದು ಅರ್ಜುನನದ್ದು ನನ್ನದು, ಇದು ಧರ್ಮರಾಜನದ್ದು ಎಲ್ಲ ಹೇಳುತ್ತಾನೆ. ಏ ನೀನು ಅರ್ಜುನ ಅಂದ ಏನು ಖಾತ್ರಿ ಅಂತಾನೆ. ಅದಕ್ಕೆ ನೋಡು, ನಾನು ಅರ್ಜುನ ಹೇಳಲಿಕ್ಕೆ ನಿನಗೇನಾಗಬೇಕು ಪ್ರಶ್ನೆ ಕೇಳು ಅಂತಾನೆ. ಅರ್ಜುನನ ದಿವ್ಯ ನಾಮಗಳನ್ನು ಹೇಳು ನೀನು ಅಂತಾನೆ. ಸರಿ ಅಂತೇಳಿ ಅರ್ಜುನ ತನ್ನ ಹೆಸರು ಏನು ಅಂತ ಹೇಳಿ ತಾನೇ ಅವನಿಗೆ ವಿಶ್ವಾಸ ಬರಲಿ ಕೇಳುತ್ತಾನೆ. ಅರ್ಜುನ ಫಲ್ಗುನೋ ಜಿಷ್ಣು ಕಿರೀಟಿ ಶ್ವೇತ ವಾಹನ ಬಿಭತ್ಸು ವಿಜಯ ಕೃಷ್ಣ ಸವ್ಯಸಾಚಿ ಧನಂಜಯ. ತನಗೆ ತುಂಬ ಇಷ್ಟವಾದ ಹೆಸರು, ಅದರಲ್ಲಿ ಕೊನೆಯ ಇನ್ನಷ್ಟು ತನ್ನ ಕಾರಬಾರಗಳನ್ನೆಲ್ಲ ಹೇಳತಕ್ಕಂತಹ ಯೋಚನೆಯ ಪ್ರಸಿದ್ಧಿಯ ಹೆಸರು ಅದು ಧನಂಜಯ ಶಬ್ದ. ಅಂದ ಕೃಷ್ಣ ಇವನನ್ನು ತನ್ನೆಡೆಗೆ ಎಳಿತಾ ಇದ್ದಾನೆ. ಅವನು ಇಷ್ಟವಾದ ಕ್ರಿಯೆಯನ್ನು, ಇಷ್ಟವಾದ ಬೋಧೆಯನ್ನು, ಇಷ್ಟವಾದ ನಾಮವನ್ನು ಹೇಳ್ತಾ ಇದ್ದಾನೆ, ಧನಂಜಯ ಅಂತ ಕರೆದು. ನೋಡು, ಮೊದಲಿಗೆ ಕರ್ಮಗಳನ್ನು ಮಾಡು, ಯೋಗಸ್ಥನಾಗಿ ಕರ್ಮಗಳನ್ನು ಮಾಡು, ಇದು ಒಂದು ಗೆರೆ. ಮತ್ತೆ ಸಂಘವನ್ನು ತೊರೆದು ಕರ್ಮಗಳನ್ನು ಮಾಡು, ಇದಿನ್ನೊಂದು. ಸಂಘಂ ತ್ಯಕ್ತ್ವ ಕರ್ಮಾಣಿ ಕುರು. ಮತ್ತು ಒಂದು, ಸಿದ್ಧ ಸಿದ್ಧೋಹ ಸಮೋಭೂತ್ವ ಕರ್ಮಾಣಿ ಕುರು. ನೀನು ಸಿದ್ಧಿ ಅಸಿದ್ಧಿಗಳಲ್ಲಿ ಒಂದೇ ಲೆಕ್ಕದಲ್ಲಿ ಇದ್ದುಕೊಂಡು ಕರ್ಮಗಳನ್ನು ಮಾಡು. ಹೀಗೆ ಪ್ರತ್ಯೇಕ ಮೂರು ಗೆರೆಗಳಿದೆ ಇಲ್ಲಿ. ಅನುವಾದಕಾರರು ಸೋಲ್ತಾರೆ ಕೆಲವೊಮ್ಮೆ, ಎಲ್ಲಿಗೆ ಸಿಕ್ಕಿಸುವುದು ಗೊತ್ತಿಲ್ಲ ವಾಕ್ಯಗಳನ್ನು. ಕೃಷ್ಣ ಹೇಳಿದ್ದು ಕರ್ಮ ಅಣಿಗುರು ಅಂತ, ಕರ್ಮಗಳನ್ನು ಮಾಡು ಅಂತ. ಒಂದು ಕರ್ಮ ಅಲ್ಲ, ಹಲವಾರು ವಿಧದ, ಹಲವಾರು ಕಡೆಗಳಲ್ಲಿ, ಹಲವಾರು ಜನ್ಮಗಳಲ್ಲಿ ಕರ್ಮಗಳನ್ನು ಮಾಡ್ತಾವ. ಆದರೆ ಎಲ್ಲ ಕಡೆಯಲ್ಲಿಯೂ ಯೋಗಸ್ಥನಾಗಿ ಮಾಡಬೇಕು. ಯೋಗಸ್ಥ ಅಂದರೆ ಎಂಥದು? ಒಂದೊಮ್ಮೆ ಯೋಗ ಅಂದರೆ ನಾವು ಧ್ಯಾನ ಅಂತ ತಿಳ್ಕೊಂಡು ಬಿಟ್ರೆ, ಧ್ಯಾನಸ್ಥನಾಗಿ ಕರ್ಮಗಳನ್ನು ಮಾಡುವುದು ಅಂದರೆ ಅದು ಎಂಥದು? ಧ್ಯಾನ ಅಂದರೆ ಭಗವಂತನ ನಿರಂತರವಾದ ಮಾನಸಿಕ ಅನುಸಂಧಾನ. ಅದು ಮಾಡ್ತಾ ಇದ್ರೆ ಕರ್ಮ ಮಾಡಲಿಕ್ಕೆ ಬರುವುದಿಲ್ಲ, ಕರ್ಮಗಳನ್ನು ಮಾಡಲಿಕ್ಕೆ ಬರುವುದಿಲ್ಲ, ಉಸಿರನ್ನು ನಡೆಸಬಹುದು. ಅದು ಗೊತ್ತಿದ್ದು ಅಲ್ಲ, ಗೊತ್ತಿದ್ದು ಮಾಡಲಿಕ್ಕೆ ಹೋದರೆ ಧ್ಯಾನ ತಪ್ಪಿ ಹೋಗ್ತದೆ, ಇನ್ನೇನು ಮಾಡುವ? ಮಾನಸವಾಗಿ ಭಗವಂತನ ರೂಪವನ್ನು ಕಾಣ್ತಾ ಇರಬಹುದು, ಗುಣವಿಶೇಷಗಳನ್ನು ಯೋಚನೆ ಮಾಡ್ತಾ ಇರಬಹುದು. ಅದು ನಿರಂತರವಾಗಿ ಮನಸ್ಸನ್ನು ಭಗವಂತನಿಗೆ ಹರಿಸಿಕೊಟ್ಟದ್ದೇ ಧ್ಯಾನ, ಅದೇ ಸಮಾಧಿ, ಅದೇ ಯೋಗ. ಸರಿ, ಹಾಗಾದರೆ ಧ್ಯಾನದಲ್ಲಿರುವಾಗ, ಸಮಾಧಿಸ್ಥನಾಗಿರುವಾಗ, ಭಗವಂತನಲ್ಲಿ ಮನಸ್ಸನ್ನು ಅರಿಯಗೊಟ್ಟಾಗ ಕರ್ಮಗಳನ್ನು ಮಾಡುವುದು ಹೇಗೆ? ಮಾನಸ ಕರ್ಮಗಳಿಗೆ ಆಯಿತು, ಅದರಲ್ಲಿಯೂ ಕೇವಲ ಭಗವದೇ ಕರ್ಮಣತ್ವ ರೂಪವಾದ ಭಗವಂತನನ್ನು ಮಾತ್ರವೇ ಚಿಂತನೆ ಮಾಡುವುದೇನತಕ್ಕ ಮಾನಸ ಕರ್ಮ ಆಯಿತು. ಇಲ್ಲಿ ಕರ್ಮಾಣಿ ಅಂತ ಬಹುವಚನಾಗಿ ಶಾರೀರಿಕ ಕರ್ಮ, ವಾಚಿಕ ಕರ್ಮ, ಕಾಯಿಕ ಕರ್ಮ ಬಹುವಚನಾಗಿದ್ದು ಹಾಗೆ ಇವತ್ತು ನಡೆಸುವ, ಮುಂದೆ ನಡೆಸಬೇಕೆಂದು ಸಂಕಲ್ಪ ಮಾಡಿರುವ, ನಾಳೆ ಮಾಡಲು ಇಟ್ಟಿರುವ, ನಾಳೆ ಅಂದರೆ ಜನ್ಮಾಂತರಕ್ಕೆ, ಅಲ್ಲಿವರೆಗೂ ಹೋಗುತ್ತೆ ನಾಳೆ ಅಂದರೆ, ವರ್ತಮಾನ ಅಂದರೆ ಈ ಜನ್ಮದ್ದು ಅಂತ ಅರ್ಥ. ಹಾಗಾಗಿ ಇದಿಷ್ಟೇ ಕರ್ಮಗಳು ಅಲ್ಲ, ಇನ್ನೂ ಕರ್ಮಗಳ ಮುಖಗಳು ಇವೆ. ಪ್ರತಿಯೊಂದರಲ್ಲಿಯೂ ಮೂರು ಮುಖ ಇದೆ. ನಾಳೆ ಮಾಡುವ ಭವಿಷ್ಯತ್ ಕಾಲದ ಕರ್ಮದಲ್ಲಿಯೂ ಶಾರೀರಿಕ, ವಾಚಿಕ, ಮಾನಸಿಕ ಇದೆ. ಅದನ್ನ ಕರ್ಮಾಣಿ ಕುರು ಅಂತ ಹೇಳುವಾಗ, ಧ್ಯಾನಸ್ಥನಾಗಿ ಸಮಾಧಿಸ್ಥನಾಗಿ ಚಿತ್ತವೃತ್ತಿ ನಿರೋಧ ಮಾಡಿಕೊಂಡು ಮನಸ್ಸನ್ನು ಭಗವಂತನಲ್ಲಿ ಹರಿಯಗೊಟ್ಟು ಇಂತಹ ಯೋಗದಲ್ಲಿ ಇರುವವನಾಗಿ ಶಾರೀರಿಕ ಕರ್ಮ ಮಾಡಲಿಕ್ಕೆ ಬರುವುದಿಲ್ಲ. ಧ್ಯಾನ ಮಾಡುತ್ತಾ ನೀವು ಪ್ರವಚನ ಮಾಡಿ ಹೇಳಿದರೆ ಅದು ನಿದ್ದೆ. ಪ್ರವಚನ ಕೇಳ್ತಾ ಇರಲಿಕ್ಕೆ ಬರ್ತದೆ, ಧ್ಯಾನ ಮಾಡುತ್ತಾ ಅದು ನಿದ್ದೆ. ಆದ್ದರಿಂದ ನಿದ್ದೆಯಲ್ಲಿ ಎಚ್ಚರ ಇರುವುದಿಲ್ಲ,
ಧ್ಯಾನದಲ್ಲಿ ನಿದ್ದೆ ಅದು ಎಚ್ಚರ ಇರ್ತದೆ, ಇಷ್ಟೇ ವ್ಯತ್ಯಾಸ. ಬಾಹ್ಯದಲ್ಲಿ ನಿದ್ದೆಯಲ್ಲಿ ಹೇಗೆ ನಾವು ಮೈಯನ್ನೇ ಮರೆತಿರ್ತೇವೆ, ಮನಸ್ಸನ್ನೇ ಬಿಟ್ಟಿರ್ತೇವೆ, ದೇಹವನ್ನೇ ಕಳ್ಕೊಂಡಿದ್ದಾಗಿರ್ತೇವೆ, ಸಮಾಧಿಯಲ್ಲಿ ಹಾಗೆಯ. ಆದರೆ ಮನಸ್ಸು ಭಗವಂತನ ಹತ್ತಿರ ಇರ್ತದೆ ಅಷ್ಟೆ. ಅವನಿಗೆ ಬಾಹ್ಯದಲ್ಲಿ ನಿದ್ದೆಯೇ, ಶರೀರ ಬಿದ್ದಿರುವುದಿಲ್ಲ, ಅದು ತನ್ನ ಸ್ಥಿತಿಯನ್ನು ಕಾಪಾಡಿಕೊಂಡಿರ್ತದೆ. ಆದರೆ ಮನಸ್ಸು ಮಾತ್ರ ಬಾಹ್ಯವಾದ ಯಾವುದೇ ವ್ಯಾಪಾರಕ್ಕೂ ಅದು ಸ್ಪಂದಿಸುವುದೇ ಇಲ್ಲ. ಸುತ್ತಮುತ್ತಲು ಬೆಂಕಿಯದ್ದರೂ ದೇಹಕ್ಕೆ ಬಿಸಿ ಆಗುವ ಅನುಭವವೇ ಬರುವುದಿಲ್ಲ ಅಲ್ಲಿ ಮನಸ್ಸಿಲ್ಲದೆ ಇದ್ದದ್ರಿಂದ. ಇದು ಧ್ಯಾನದ ಲಕ್ಷಣ. ಎಂತಹ ದೊಡ್ಡ ಶಬ್ದ ಆದರೂ ಕಿವಿ ತೆರೆಕೊಂಡಿದ್ದರೂ ಕೇಳುವುದೇ ಇಲ್ಲ. ಅದನ್ನ ಯೋಗ ಮಾರ್ಗದಲ್ಲಿ ಕೂತು, ಯೋಗ ಅಂದರೆ ಧ್ಯಾನ ಅಂತ ಇಟ್ಟುಕೊಂಡ್ರೆ, ಸಮಾಧಿ ಮಾಡಿಕೊಂಡ್ರೆ ನಮಗೇನು ಮಾಡಿದರೂ ಕರ್ಮ ಮಾಡಲಿಕ್ಕೆ ಆಗುವುದಿಲ್ಲ. ಇನ್ನು ಇವತ್ತಿನ ಲೌಕಿಕವಾದ ಯೋಗ ಅಂತ ಹೇಳುವುದಕ್ಕೆ ಆಸನಗಳು ಅಂತ ಮಾಡಿಕೊಂಡ್ರೆ, ಅಯ್ಯೋ ಅದ್ಭುತ, ಯಾವ ಆಸನಗಳಲ್ಲಿಯೂ ಏನು ಕರ್ಮ ಮಾಡಲಿಕ್ಕೆ ಆಗುವುದಿಲ್ಲ. ನಮಗೆ ನಡೆದಾಡುವ ಕರ್ಮ ಅಂತ ಇದೆ, ಪ್ರದಕ್ಷಿಣೆ ಕರ್ಮ ಇದೆ, ಅದು ಮಾಡಬೇಕೀಗ. ಸ್ತೋತ್ರ ಹೇಳಿಕೊಂಡು ಪ್ರದಕ್ಷಿಣೆ ಮಾಡಬೇಕು. ಆಸನ ಮಾಡಿಕೊಂಡು ಪ್ರದಕ್ಷಿಣೆ ಮಾಡಿದರೆ ಏನು ಆಸನ, ಶೀರ್ಷಾಸನ ಮಾಡಿಕೊಂಡ, ಪದ್ಮಾಸನ ಹಾಕಿಕೊಂಡ, ಏನು ಮಾಡೋದು? ಆಸನ ಹಾಕಿಕೊಂಡು ಆಸನ ಮಾಡಿಕೊಂಡು ಪ್ರದಕ್ಷಿಣೆ ಎಲ್ಲ ಆಗಲಿರುವುದಿಲ್ಲ. ಅಂದ ಕರ್ಮಗಳೆಲ್ಲ ಆಸನಗಳ ಮೇಲೆ ನಿಲ್ಲಿಲ್ಲ, ಅದು ಆಗುವಂಥದ್ದಲ್ಲ. ಅದರಿಂದ ಯೋಗ ಎನ್ನುವುದಕ್ಕೆ ಆಚಾರ್ಯರು ಹೇಳುತ್ತಾರೆ, ಯೋಗ ಅಂದರೆ ಉಪಾಯ ಅಂತಷ್ಟೆ, ವಿಧಾನ ಅಂತ ಅರ್ಥ, ಕ್ರಿಯಾವಿಧಾನ, ಕರ್ಮತಂತ್ರ, ಮಾಡುವ ಕಥೆ, ರೀತಿ, ಕ್ರಮ. ಅದನ್ನ ಯೋಗಸ್ಥಃ ಗುರು ಕರ್ಮಾಣಿ. ನೀನು ಉಪಾಯ ಅರಿತು, ವಿಧಾನ ಕಲಿತು, ಕ್ರಿಯೆಯನ್ನು ನಡೆಸಿಕೊಡಬೇಕು. ಕರ್ಮಗಳನ್ನು ಮಾಡುವಾಗ ಅದನ್ನು ತಿಳಿದು ಮಾಡು ಅಂತ ಹೇಳ್ತಾನೆ. ಯೋಗಸ್ಥಃ, ಯೋಗದಲ್ಲಿದ್ದುಕೊಂಡು ಕ್ರಿಯಾಶೀಲನಾಗುವ ಮುಂಚೆ ನೀನು ಯೋಗಾರೂಢನಾಗಿರಬೇಕು, ಮಾಡುವ ಬಗೆಯನ್ನೆಲ್ಲ ಚೆನ್ನಾಗಿ ತಿಳಿದಿರಬೇಕು. ತಿಳಿಯದೆ ಮಾಡಲಿಕ್ಕೆ ಹೋದರೆ ತಪ್ಪು ಕೆಲಸ ಆಗುತ್ತೆ, ಅದರೊಟ್ಟಿಗೆ ಕೆಲಸ ಹಾಳಾಗುತ್ತೆ ಅಷ್ಟೇ ಅಲ್ಲ, ದುಷ್ಟ ಫಲವನ್ನು ಕೊಡ್ತದೆ, ಆಯಾಸ ಆಗತ್ತೆ, ಅದರಿಂದ ಉಪಯೋಗ ಇಲ್ಲ ಅಂತ ಹೇಳಿಬಿಟ್ಟ. ಏನು ಮಾಡುವುದು, ಏನು ಉಪಾಯ, ಎಂಥದ್ದು ಉಪಾಯ ತಿಳಿದು ಮಾಡಬೇಕು, ಎಂಥ ವಿಧಾನವನ್ನು ಅನುಸರಿಸಿ ನಾನು ಕೆಲಸವನ್ನು ಮಾಡಬೇಕು? ಅದಕ್ಕೆ ಕೃಷ್ಣ ಹೇಳಿದ, ಸಂಗಂ ತೆಕ್ತ್ವಾ ಕರ್ಮಾಣಿ ಕುರು ಅಂತ. ನೀನು ಸಂಬಂಧವನ್ನು ಕಳಚಿಕೊಂಡು ಮಾಡು. ಯಾವುದರ ಸಂಬಂಧ ಕೇಳ್ತಾನೆ? ಕರ್ಮದ ಸಂಬಂಧ. ಅಯ್ಯೋ, ಕರ್ಮದ ಸಂಬಂಧವನ್ನು ಬಿಟ್ಟು ಕರ್ಮ ಮಾಡುವುದು ಅಂದರೆ ಅರ್ಥವೇ ಆಗುವುದಿಲ್ಲಲ್ಲ. ಹಿಂದೆಯೂ ಹೇಳಿ ಆಯಿತು, ಮಾ ತೇ ಸಂಗೋಸ್ತು ಅಕರ್ಮಣಿಯಿಂದ. ನೀನು ಸಂಬಂಧ ಹಚ್ಚಿಕೊಳ್ಳಬೇಡ ಯಾವುದರಲ್ಲಿ, ಕರ್ಮ ಮಾಡದೇ ಇರುವಲ್ಲಿಯಿಂದ. ಇಲ್ಲಿ ಹೇಳ್ತಾನೆ, ಕರ್ಮ ಮಾಡುವುದರಲ್ಲಿ ಸಂಘ ಬಿಡು ಅಂದ. ಏನು ಕತೆ ಆಯಿತು ಅದಕ್ಕೆ? ಹೌದಯ್ಯ, ಕರ್ಮದ ನಂಟನ್ನು ಕಳಚಿಕೋ. ಸಂಘ ಅಂದರೆ ಎಂಥದು? ಸಂಬಂಧ, ಯೋಗ, ಅದೇ ಯೋಗ ಸಯೋಗ, ಅದನ್ನು ಬಿಡು ಅಂದರೆ, ನೋಡು ಕರ್ಮ ಮಾಡುವಾಗ ಕರ್ಮದಲ್ಲಿ ಇಂಥದ್ದು ಸಿಗಲೇಬೇಕು ಎನ್ನತಕ್ಕಂತಹ ಆಸಕ್ತಿಯನ್ನು ಬಿಡು. ಸಂಘ ಅಂದರೆ ಶಕ್ತಿ, ಆಸಕ್ತಿ ಸಂಪೂರ್ಣವಾಗಿರತಕ್ಕಂಥ ಅದರ ಮೇಲೇ ಬಿದ್ದಿರುವಂತೆ ಇರುವಂಥದ್ದು. ಕರ್ಮದ ಮೇಲೆ ಆತುಕೊಂಡಿರುವುದು, ಜೋತುಕೊಂಡಿರುವುದು ಅಂದರೆ ಕರ್ಮದ ಫಲದ ಮೇಲೆ ಅವನು ನಂಬಿಕೆಯನ್ನು ಇಟ್ಟಿರುವುದು, ಫಲದಲ್ಲಿ ಆಸೆಯನ್ನು ಅತ್ಯಂತ ಪ್ರೀತಿಯನ್ನು ಹಾಕಿರುವುದು. ಆದ್ದರಿಂದ ಫಲದ ಮೇಲಿನ ಬಹು ಹೆಚ್ಚು ಒತ್ತಾಯವನ್ನು ಕಡಿಮೆ ಮಾಡಿ ಬಿಟ್ಟುಕೊಟ್ಟು ಕರ್ಮ ಮಾಡಬೇಕು ಎನ್ನುವುದಕ್ಕೆ ನೀನು ಹೆಚ್ಚು ಒತ್ತು ಕೊಡು ಅಂದರು. ಕರ್ಮ ತಂತ್ರಗಳ ವಿಧಾನಗಳ ಮೇಲೆ ನೀನು ಮನಸ್ಸು ಕೊಡು. ಯೋಗಸ್ಥಃ ಕರ್ಮಾಣಿಕರು. ಆದರೆ ಕರ್ಮ ಮಾಡುವಾಗ ಏನು ಸಿಗ್ತದೆ, ಎಷ್ಟು ಸಿಗ್ತದೆ, ಹೇಗಿರ್ತದೆ ಎನ್ನುವ ಫಲದ ಮೇಲಿರತಕ್ಕಂತಹ ಹೆಚ್ಚು ಮುಖವನ್ನು ನೀನು ಕಡಿಮೆ ಮಾಡಿಕೊ. ಫಲದ ಮೇಲೆ ನೀನು ಜ್ಯೋತಿ ಬೀಳಬೇಡ, ಫಲ ಸಿಗುತ್ತೆ ಅಂತಲೇ ಮಾಡಬೇಡ. ಫಲವನ್ನೇ ನಂಬಿಕೊಂಡು ನೆಚ್ಚಿಕೊಂಡು ಫಲವನ್ನು ಸಿಕ್ಕಿದ ಬಳಿಕವೇ ಫಲಕ್ಕಾಗಿಯೇ ಕರ್ಮ ಮಾಡುವುದಾದರೆ ನೀನು ಕರ್ಮದಿಂದ ಸೋತು ಹೋಗ್ತಿ. ಒಂದೊಮ್ಮೆ ಫಲ ಸಿಗದೇ ಇದ್ದರೆ ಏನು ಮಾಡುತ್ತೆ? ಬಿತ್ತಿದ ಬೆಳೆಗೆ ಪೈರನ್ನೆಲ್ಲ ಚಿಗುರು ಒಡೆಯುವ ಮುಂಚೆಯೇ ಕ್ರಿಮಿಕೀಟಗಳು ತಿಂದೋಗಿಬಿಟ್ರೆ, ನೆಲದಲ್ಲಿ ಹಾಕಿದ ಬೀಜಗಳನ್ನೇ ಇರುವೆಗಳು ಗೆದ್ದಲುಗಳು ನುಂಗಿ ಹಾಕಿದ್ರೆ, ಬಂದರೆ ತಾನೇ ಗಿಡ ಬಂದರೆ ಪೈರು,
ಪೈರು ಬಂದ ಬಳಿಕ ನೀರು, ನೀರಿದ್ರೆ ಮತ್ತೆ ಕೊಯ್ಲು, ಇದ್ಯಾವುದು ಮೇಲೆಯೇ ಬಾರದಿದ್ದ ಹಾಗೇನು ಹೇಳ್ತೀಯ. ಅದರಿಂದ ಸಂಗಂ ತೆಕ್ತುವ ಕರ್ಮಾಣಿಕರು, ಫಲದ ಮೇಲಿನ ಭಾರವನ್ನು ಕಡಿಮೆ ಮಾಡಿ ಕರ್ಮ ಮಾಡಬೇಕು, ಕರ್ತವ್ಯ ಮಾಡಬೇಕು ಅಂತ ಮಾಡು. ನಿನಗಿದೆಲ್ಲ ಗೊತ್ತು ಅಂತಾನೆ ಕೃಷ್ಣ, ನೀನು ಮಾಡೋನು. ಯಾಕೆ ನೀನು ಧನಂಜಯ ಅಂತಾನೆ ಅದಕ್ಕೆ. ನೀನು ಧನಂಜಯ ಆದದ್ದು ಯಾವಾಗ? ಸಂಪತ್ತನ್ನು ಗೆದ್ದು ತಂದಾಗ. ಏನು ಸಂಪತ್ತು ಗೆದ್ದು ತಂದೆ ನೀನು? ರಾಜಸೂಯಕ್ಕೆ ಹೇರಳವಾದಂತಹ ಸಂಪತ್ತನ್ನು ನೀನು ಅನ್ಯಾನ್ಯ ದ್ವೀಪಗಳಿಗೆ ತೆರಳಿ ಇತರೇತರ ರಾಜರನ್ನೆಲ್ಲ ಮಣಿಸಿ ತಂದುಕೊಟ್ಟಿದ್ದಿ. ಆಗ ತಂದುಕೊಡುವಾಗ ನೀನು ಹೇಗೆ ಕರ್ಮಗಳನ್ನು ಮಾಡಿದ್ದಿ? ಅದು ಅಣ್ಣ ಹೇಳಿದ್ದಾನೆ ಅಂತ ಮಾಡಿದ್ದೇನೆ. ಸರಿ, ಹಾಗಾದರೆ ಅಣ್ಣ ಹೇಳಿದ್ದಾನೆ ಅಂತ ಕರ್ಮ ಮಾಡಿದ್ದೆ ಹೊರತು ಅದು ಸಿಗ್ತದೆ ಇದು ಸಿಗ್ತದೆ ಅಂತ ಕರ್ಮ ಮಾಡಿದ್ದಲ್ಲ. ನೀನು ಕರ್ಮದ ಫಲವನ್ನು ಅಪೇಕ್ಷಿಸಿಕೊಂಡು ನಿನ್ನ ಕೆಲಸ ಆದದ್ದಲ್ಲ. ಸಂಪತ್ತು ತಂದೆ ನೀನಿಟ್ಕೊಂಡಿಯಾ? ಹೇ, ನಾನು ಇಟ್ಕೊಳ್ಳಿಕ್ಕೆ ತಂದದ್ದೇ ಅಲ್ಲ ಅಂತಾನೆ. ಹಾ, ಹಾಗಾದರೆ ಅಣ್ಣ ಹೇಳಿದ್ದಾನೆ ತಂದದಷ್ಟೇ ಅಲ್ಲ, ಯಾಗಕ್ಕಾಗಿ ತಂದಿದ್ದು ನೀನು. ರಾಜಸೂಯ ಯಾಗಕ್ಕಾಗಿ ಸಂಪತ್ತನ್ನು ತಂದಿದ್ದಿ. ಹೀಗಿರುವಾಗ ಇದರಲ್ಲಿ ನಿನ್ನ ಯಾವುದೇ ರೀತಿಯ ಸ್ವಾರ್ಥವೋ ಅಪೇಕ್ಷೆಯೋ ಫಲದ ಮೇಲಿನ ನಿರೀಕ್ಷೆಯೋ ಇರಲಿಲ್ಲ. ಯಾವ ರಾಜರಲ್ಲಿ ಹೋಗುವಾಗಲೂ, ಯಾವ ದೇಶದಲ್ಲಿ ತಿರುಗಿದಾಗಲೂ, ಈ ಊರಿನಲ್ಲಿ ನನಗೆ 10 ಲಕ್ಷ ಸಿಗ್ತದೆ ಅಂತ ಹೇಳಿ ಅಶ್ವಮೇಧಯಾಗ ಮಾಡಿದ್ದೆ ಅಲ್ಲ. ನಾವು ಚಾತುರ್ಮಾಸ್ಯವನ್ನೇನೋ ಹೇಳಿಬಿಡ್ತೇವೆ, 25 ಲಕ್ಷ ಒಟ್ಟಾಗುವುದಾದ್ರೆ ನಿಮ್ಮ ಊರಲ್ಲೇ, ಇಲ್ಲಾದ್ರೆ ಅವ್ರ ಊರಲ್ಲಿ ಅಂತ. ಇದ ನಿರೀಕ್ಷೆ, ಫಲ, ಯೋಚನೆ, ಮಾತು ಇಲ್ಲದೆಯ ಕುದುರೆ ತಿರುಗಿತೋ? ಎಲ್ಲಿ ಕುದುರೆಯನ್ನು ಕಟ್ಟಿದರೋ, ಯಾವ ಅರಸರು ಕಾಣಿಕೆ ಕೊಡಲು ಮರೆತರೋ, ಕಪ್ಪವನ್ನು ಒಪ್ಪಿಸುವುದಿಲ್ಲ ಅಂತ ನಿಂತರೋ? ಯುದ್ಧವೋ ಯುದ್ಧ, ಕೊಟ್ಟರೋ ಕೊಟ್ಟರು, ಕಪ್ಪವನ್ನು ಕೊಡುವಲ್ಲಿ ಆ ರಾಜರು ಹೆಚ್ಚು ಕೊಟ್ಟಿದ್ದಾರೆ. ಈ ರಶೀದಿ ಪುಸ್ತಕ ನೋಡಿ ಹಿಂದೆ, ಅದಕ್ಕಿಂತ 1 0 ಆದರೂ ಹೆಚ್ಚು ಹಾಕಿ. ಆ ಏನಿಲ್ಲ, ಯಾರು ಏನು ಎಷ್ಟು ಕೊಟ್ಟರು ಎನ್ನುವ ಯಾವುದನ್ನೂ ಹೇಳದೆ, ತಿಳಿಸದೆ, ಕೇಳದೆ, ಕೊಡಿ ಎನ್ನುವುದನ್ನು ಅವರಲ್ಲಿ ಒತ್ತಾಯಿಸದೆ ಅವರು ಕೊಟ್ಟದ್ದನ್ನು ತಂದು, ಎಷ್ಟು ಕೊಟ್ಟಿದ್ದಾರೆ ಎನ್ನುವನ್ನು ಯೋಚನೆ ಮಾಡದೆ. ಯಾಕೆಂದರೆ ಉಡುಗೊರೆ ಕೊಟ್ಟಾಗ ನೆನಪಿಟ್ಟುಕೊಳ್ಳುತ್ತಾರೆ, ಈ ಮನೆಯಿಂದ ಇಂಥದ್ದು ಉಡುಗೊರೆ ಬಂದಿದೆ ನಮ್ಮ ಕಾರ್ಯಕ್ರಮದಲ್ಲಿ, ಮತ್ತೆ ಅವರಿಗೂ ಆಗುವಾಗ ಅಷ್ಟೇ ಕೊಡಬೇಕು. ನಾವು ಜಾಸ್ತಿ ಕೊಡಲು ಯೋಗ್ಯರಾಗಿದ್ದರು, ಅವರು ಪಾಪ ಬಡವರಿದ್ದಾರೆ, ತುಂಬ ಕಮ್ಮಿಯವರಿದ್ದಾರೆ. ಹಾಗಿರುವಾಗ ಅವರು ಅಷ್ಟು ಅದು ಕೊಟ್ಟದ್ದೇ ದೊಡ್ಡ ಸಂಗತಿ, ಅದರಲ್ಲಿ ದೊಡ್ಡ ಮೊತ್ತ ಅವರು ಕೊಟ್ಟದ್ದು. ಇವ ಅವ ಕೊಟ್ಟದ್ದೇ ಇಷ್ಟು ಅಂತ ಹೇಳಿಕೊಂಡು ನೆನಪಿಸಿಕೊಂಡು ಅವ ಅಷ್ಟೇ ಕೊಡುವಾಗ ಅವನ ಯೋಗ್ಯತೆ ಎಷ್ಟು ಬಹಿರಂಗ ಆಗುತ್ತೆ ನೋಡಿ. ಆಗ ಅವ ತನ್ನ ಗೇಮೆಯಲ್ಲಿ ಬಹಳ ಪಾಲನ್ನು ಕೊಡ್ತಾನೆ ಸಂತೋಷದಿಂದ, ಮಂಗಲ ಕಾರ್ಯ ಅಂತೇಳಿ. ಇವ ಹಿಂತಿರುಗಿಸುವಾಗ ಅವ ಬಡವ ಇದ್ದಾನೆ ಅಂತೇಳಿ ಆ ಬಡತನದಲ್ಲಿ ಅವನಿಗೆ ಕೊಟ್ಟಾಗ ಇವನ ಕೀಳು ಮಟ್ಟ ಗೊತ್ತಾಗುತ್ತೆ. ಅಂದ ದೇವರು ಹೇಳಿದ, ನೀನು ಫಲದ ಮೇಲಿನ ಆಸೆಯನ್ನು ಮಾಡಿಕೊಂಡು ನೀನು ಒಂದೊಮ್ಮೆ ಕೆಲಸ ಮಾಡಿದರೆ ಫಲ ಬರುವುದಿಲ್ಲ ಅಂತ ಯೋಚನೆ ಅಷ್ಟೇ ಅಲ್ಲ, ಬರಬಹುದು ಆಗ್ತದೆ ಇಲ್ಲ ಅಲ್ಲ, ಆದರೆ ನಿರೀಕ್ಷೆಯ ಫಲ ಬರುವುದೇ ಇಲ್ಲ. ಕರ್ಮದ ಫಲವೂ ಪೂರ ಅಲ್ಲ. ಇನ್ನು ಎಷ್ಟೋ ದೊಡ್ಡ ಮೊತ್ತ ಇರ್ತಿತ್ತು. ಒಬ್ಬ ರಾಜನಲ್ಲಿಗೆ ಹೋಗಿ ರಾಜಸೂಯದ ನೆಲೆಯಲ್ಲಿ ನಿಂತು ಎಷ್ಟು ಕೊಡಬೇಕೈ ಆತ ಕಪ್ಪ ಕೇಳಿದರೆ, ಇರಲಿ ಒಂದು 1 ಲಕ್ಷ ಹಾಕಿಬಿಡು ಅಂತ ಹೇಳಿದರೆ, ಅವ ಇಲ್ಲಪ್ಪ, ನಿನ್ನ ಅಂತಸ್ತಿಗೆ ಗೌರವಕ್ಕೆ ರಾಜಸೂಯ ಕೇಳಿದರೆ ಅವ 10 ಲಕ್ಷ ವರ ಹೂ ಕೊಟ್ಟಾನು. ಇವ ಕೇಳಲಿಕ್ಕೆ ಹೋಗಿ 1 ಲಕ್ಷದಲ್ಲಿ ತೃಪ್ತನಾಗಬೇಕಾಗತ್ತೆ. ಆದ್ದರಿಂದ ಫಲ ಎನ್ನುವುದು ದೈವಾಯತ್ತ, ಪ್ರೇರಣೆ ಎನ್ನುವುದು ದೇವರ ಚಿತ್ತ. ಹಾಗಾಗಿ ನೀನು ಅದನ್ನು ಯೋಚನೆ ಮಾಡಬೇಡ ಅಂತಾನೆ. ಅದಕ್ಕೋಸ್ಕರ ಧನಂಜಯ ಅಂತ ಹಾಕಿದ್ದ, ನಿನಗೆ ಅದು ಅಭ್ಯಾಸ ಉಂಟಲ್ಲ ಅಂದ. ಈಗ ಕರ್ಮ ಮಾಡಿದ್ದೀನಿ, ಆಗ ಆ ಹೊತ್ತಿನಲ್ಲಿ ನೀನು ಸಂಪತ್ತನ್ನು ಹೇರಳವಾಗಿ ತಂದೆ, ತರವಲ್ಲಿ ರಾಜಸೂಯದ ಮುಖ ಮಾತ್ರ ಇತ್ತು, ಅದಕ್ಕೂ ಕೇಳುವ ಮುಖ ಇರಲಿಲ್ಲ. ರಾಜಸೂಯ ಅಂತ ಗೊತ್ತಿರುತ್ತೆ, ಕುದುರೆ ಇದೆ, ಮುಗಿಯಿತು. ಅಣ್ಣ ಹೇಳಿದ ಅಂತ ಇತ್ತು, ನಿನ್ನ ಸ್ವಾರ್ಥ ಇರಲಿಲ್ಲ, ನಿನಗಾಗಿಯೂ ಅಲ್ಲ. ಆದರೂ ಹೆಸರು ಯಾರಿಗಾಗಿ ಆಯಿತು? ಧನಂಜಯ ಅಂತ ಲೋಕ ಗುರುತಿಸಿದ್ಯಾರನ್ನು? ಯಾಗಕ್ಕೆ ಹೇರಳವಾದ ತುಂಬ ಸಂಪತ್ತನ್ನು ತುಂಬ ಕಡೆಯಿಂದ ಹೊತ್ತು ತಂದವ ಅಂತ ಹೇಳಿ ಆ ಉಳಿದ 4 ಪ್ರಸಿದ್ಧಿಯನ್ನು ಪಡೆದವ ಯಾರು? ನೀನು. ಯಾಕೆ? ಯೋಗಸ್ಥಃ ಕುರು ಕರ್ಮಾಣಿ. ನೀನು ಯೋಗವನ್ನು ಯೋಚನೆ ಮಾಡಿಕೊಂಡು, ಕರ್ಮ ಯೋಗವನ್ನು ಯೋಚನೆ ಮಾಡಿಕೊಂಡು ಕರ್ಮದಲ್ಲಿ ಕೂತಿದ್ದಿ.
ಆ ಯೋಗ ಉಪಾಯ ಏನು ಕೇಳಿದರೆ ಫಲವನ್ನು ಯೋಚನೆ ಮಾಡದೇ ದುಡಿಯುವುದು, ಕರ್ತವ್ಯ ಎನ್ನುವ ದೃಷ್ಟಿಯಿಂದ ಮಾಡ್ತಾ ಬಂದಿದ್ದಿ. ಇದು ದೇವರ ಸೇವೆ, ಇದು ಅಣ್ಣ ಹೇಳಿದ್ದು, ಹಿರಿಯ ಹೇಳಿದ್ದು, ಗುರುಗಳು ಹೇಳಿದ್ದು. ಇದು ಗುರು ಹಿರಿಯರ, ವ್ಯಾಸರ, ಕೃಷ್ಣನ, ಅಣ್ಣನ ಮಾತುಗಳು, ಸೇವೆಗಳು ಅಂತೇಳಿ, ದೇವರ ಸೇವೆ ಅಂತೇಳಿ ರಾಜಸೂಯಕ್ಕೆ ನೀನು ತಂದೆ. ಅದರಿಂದ ಸಂಘವನ್ನು ತೊರೆದು ಅಂದಾಗ ಎಲ್ಲವನ್ನು ಬಿಟ್ಟು ಅಲ್ಲ, ದೇವರ ವೈಭವವನ್ನು ಯೋಚನೆ ಮಾಡಿಕೊಂಡು ಮಾಡಿದ ಕೆಲಸ. ಇದು ಅರ್ಥ ಬರೀತಾರೆ ಕೆಲವರು ಬರೆದಾಗ, ಏನನ್ನೂ ಯೋಚಿಸದೇ ಕೆಲಸ ಮಾಡು. ಸಂಘ ಅಂದರೆ ಸಂಬಂಧ, ಮನಸ್ಸಿನಲ್ಲಿ ಬ್ರಹ್ಮ ಸಂಬಂಧವೂ ಇಲ್ಲ, ದೇವರು ಪ್ರೀತನಾಗಲಿ ಅಷ್ಟೆ, ಅಷ್ಟು ಇಲ್ಲ ಅಂತಾನೆ. ಅದು ಯಾಕೆ? ಒಂದು ಕರ್ಮ ಮಾಡಿದಾಗ ದೇವರು ಪ್ರೀತನಾಗಲಿ ಅಂತ ಮಾಡಿದರೆ ಮತ್ತೆ ಸ್ವಾರ್ಥ ಆಯ್ತಲ್ಲ. ಯಾಕೆ? ದೇವರ ಪ್ರೀತಿಯಿಂದ ನನಗೆ ಅನುಗ್ರಹ ಮಾಡಿದಾಗ ಆನಂದವನ್ನು ಕೊಡುವ ಮೂಲಕ ಮೋಕ್ಷವನ್ನು ಕರುಣಿಸಿಕೊಡ್ತಾನೆ, ಅದಕ್ಕೋಸ್ಕರ ದೇವರ ಪ್ರೀತಿ ಆಗಲಿ ಹೇಳಿದರೆ ಆಗಲಿಯ ಅಂತಾನೆ. ಯಾವ ಕರ್ಮವು ಯಾವ ಶಕ್ತಿಯನ್ನು ಪಡೆದಾಗ ಅದು ಈ ಸಂಸಾರದಲ್ಲಿ ಮತ್ತೆ ನಮ್ಮನ್ನು ತೊಳಲಾಡಿಸ್ತದೆ, ಬಂಧಕ ಆಗತ್ತೆ, ಅಂತಹ ಆಸಕ್ತಿಯನ್ನು ಬಿಡು ಹೇಳಿದ್ದು. ಹೊರತು ದೇವರ ಸುದ್ದಿಯನ್ನು ಬಿಡು ಹೇಳಿದ್ದಲ್ಲ. ಭಗವಂತನನ್ನು ಹಮ್ಮಿಕೊಳ್ಳುವುದು, ಚಿಂತನೆ ಮಾಡುವುದು, ಕರ್ಮ ಮಾಡಿದಾಗ ಎನ್ನುವುದು ಕರ್ಮವನ್ನು ಸಲೀಸಾಗಿ ಮಾಡಲಿಕ್ಕೆ ಹಾಗೆ ಹೇಳಿದಾಗೆ. ಇವತ್ತು ನಾವು ನೋಡ್ತೇವೆ, ಕಲ್ಲು ಹೊಡೆಯುವವನು ಸಹ ಪಕ್ಕದಲ್ಲಿ ತಾನು ಒಂದು ಇಟ್ಟುಕೊಂಡು ರೇಡಿಯೋ ಪದ್ಯ ಕೇಳುತ್ತಾ ಇರ್ತಾನೆ. ಅದು ಗೊರಗೊರೆಯಬೇಕಾದ್ರೆ ಹೇಳುತ್ತಾ ಇರಲಿ, ಭಾಷೆಯೇ ಸರಿಯಿಲ್ಲದೇ ಇರಲಿ, ಸರಿಯಾದ ಕೇಂದ್ರವೇ ಸಿಗದೇ ಇರಲಿ, ಅದು ಶಬ್ದ ಮಾಡ್ತಾ ಇರಬೇಕು ಅವನಿಗೆ. ಯಾಕೆ? ಅವನು ಶಬ್ದ ಮಾಡ್ತಾ ಇದ್ರೆ ಅವನ ಕರ್ಮದಲ್ಲಿ ಆಯಾಸ ಅದು ಗೊತ್ತಾಗುವುದಿಲ್ಲ ಅಂತ. ಆಗುವುದಾಗುತ್ತೆ ದೈಹಿಕ ಶ್ರಮ, ಅದನ್ನು ಅವರು ದೂರ ಮಾಡಿಕೊಳ್ಳಿಕ್ಕಾಗತ್ತೆ. ಮನಸ್ಸು ದೇಹದ ಒಟ್ಟಿಗಿದ್ದಾಗ ಮಾತ್ರವೇ ಅಯ್ಯೋ ನೋವು ಅಂತ ಕಾಣುವುದು. ದೇಹದಲ್ಲಿ ನೋವಾದರೂ ಮನಸ್ಸು ನನಗಲ್ಲ ಅಂತ ಯೋಚನೆ ಮಾಡ್ತಾ ಇದ್ರೆ, ಅವ ಕಲ್ಲು ಕಡಿದಾಗ ಕೈಕಾಲುಗಳ ಮೇಲೆ ಚಪೆ ಹಾಕಿಕೊಂಡ್ರು ಗೊತ್ತೇ ಆಗದಿದ್ರೆ ಅವನು ಮಾತಾಡುವುದಿಲ್ಲ. ಮತ್ತೆ ಎಷ್ಟೋ ತಿನ್ನಂದ್ರೂ ನೋಡ್ತಾನೆ, ಕಲ್ಲೆಲ್ಲ ಕೆಂಪಾಗಿದೆ ಹೇಗೆ, ಎಂಥದ್ದು, ಏನಾಯ್ತು? ನೋಡುವಾಗ ಅವನ ಬೆರಳಲ್ಲಿ ಇಳಿತಾ ಇದೆ ನೆತ್ತರು. ಓ, ಆಗ ಶುರುವಾಯ್ತು ಅವನ ಈ ಸಂಕಟ ಆಗಲಿಕ್ಕೆ. ಅರ್ಧ ಗಂಟೆಯಿಂದ ಆಗ್ತಾ ಉಂಟು, ಅವನಿಗೆ ಗೊತ್ತೇ ಆಗಲಿಲ್ಲ. ಯಾವತ್ತು ನೋಡ್ತಾನೆ, ಮನಸ್ಸಿಗೆ ತಂದುಕೊಳ್ಳುತ್ತಾನೆ, ಆವತ್ತು ಅವನಿಗೆ ಕರ್ಮ ಎನ್ನುವುದು ಬಾಧಿಸ್ತದೆ, ಪೀಡಿಸ್ತದೆ. ಅದಕ್ಕೆ ಹೇಳಿದ, ನೀನು ದೇವರ ಶಕ್ತಿ ಮಾಡಿದರೆ, ಭಗವಂತನಲ್ಲಿ ನಿಂತರೆ ನಿನಗೆ ಯಾವುದೇ ಕರ್ಮ ಬಾಧೆ ಕೊಡುವುದಿಲ್ಲ, ಬದಲಿಗೆ ಮೋಚಕ ಆಗತ್ತೆ, ಮೋಕ್ಷವನ್ನು ಕೊಡುತ್ತದೆ. ಆದ್ದರಿಂದ ದೇವರ ಸಂಘವನ್ನು ಬಿಟ್ಟು ಅಲ್ಲ, ಯಾವುದರ ಸಂಬಂಧವನ್ನೂ ಪಡೆಯದೆ ಅಂತ ಹೇಳಲಿಕ್ಕೆ ಆಗುವುದೇ ಇಲ್ಲ. ಕರ್ಮ ಮಾಡುವಾಗ ಮನಸ್ಸು ಯಾವುದನ್ನು ಸಹ ಬಲಾತ್ಕಾರವಾಗಿ ಹಚ್ಚಿಕೊಂಡ್ರೆ ಅದು ಹಚ್ಚಿಕೊಂಡದ್ದು ಅಂತ ಅರ್ಥ, ಸಹಜವಾಗಿ ಹೋದರೆ ಅದು ಮೆಚ್ಚಿಕೊಂಡದ್ದು ಅಂತ ಅರ್ಥ. ಹಚ್ಚಿಕೊಳ್ಳುವುದು ಬೇರೆ ಮತ್ತು ಮೆಚ್ಚಿಕೊಳ್ಳುವುದು ಬೇರೆ. ನನಗದು ತಪ್ಪಿ ಹೋದರೆ ಸಾಧ್ಯವೇ ಇಲ್ಲ ಅಂತ ಹೇಳುವಂಥದ್ದು, ಸಂಕಟ ಪಡುವುದು ಹಚ್ಚಿಕೊಳ್ಳುವುದರಲ್ಲಿ ಸೇರ್ತದೆ. ವಿಶ್ವಾಸ ಇಟ್ಟು ಅದನ್ನು ತಾನು ಮಾಡಬೇಕು ಎನ್ನುವ ಕರ್ತವ್ಯದ ದೃಷ್ಟಿಯಿಂದ ಅದನ್ನು ಬಹಳ ಪ್ರೀತಿಸಿಕೊಂಡು ಕೆಲಸ ಮಾಡಿದಾಗ ಅದು ಮೆಚ್ಚಿಕೊಳ್ಳು. ಅದರಿಂದ ಬೆಳಿಗ್ಗೆ ಎದ್ದು ಸೂರ್ಯೋದಯಕ್ಕಿಂತ ಮೊದಲು ಸ್ನಾನ ಮಾಡುವುದು ಎನ್ನುವುದು ಕೇವಲ ಸಾಮಾಜಿಕವಾದ ದೇಹ ಶುಚಿಗೊಳಿಸತಕ್ಕ ಮಲ ನಿರ್ಹರಣವಾದಂತಹ ಕ್ರಿಯೆ, ಆದರೂ ಅದನ್ನು ದೇವರ ವಿಷಯದಲ್ಲಿ ನನ್ನ ದೇಹದೊಳಗಿನ ಭಗವಂತನಿಗೆ ಅದು ಅಭಿಷೇಕವಾಗಿ ಅದು ಮೆಚ್ಚಿಕೊಂಡಾಗ ಮಾತ್ರ ಅದು ನಮಗೆ ತುಂಬ ಅಪ್ಯಾಯಮಾನವಾಗುತ್ತೆ, ಫಲ ಕೊಡುವುದರಲ್ಲಿ ಹೆಚ್ಚು ಸಮರ್ಥವಾಗುತ್ತೆ. ಅದೇ ಮಾಡಬೇಕಲ್ಲ ಅಂತ ಹೇಳಿ ಹೇಗಾದರೂ ಪ್ರತಿನಿತ್ಯ ಮಾಡುವುದೊಂದು ವಾಡಿಕೆ ಮಾಡಿ ಮುಗಿಸಬೇಕು, ಇಲ್ಲದಿದ್ದರೆ ಸಾಧ್ಯವೇ ಇಲ್ಲ. ಅವರು ಒಂದು ಕೆಲಸದ ನಂತರ ಇನ್ನೊಂದು ಕೆಲಸವನ್ನು ಬಾಯಲ್ಲಿ ಹೇಳ್ತಾ ಇರ್ತಾರೆ. ಸ್ನಾನ ಆಗುವಾಗ ಇನ್ನೊಂದು ಪಾತ್ರೆ ತೊಳೆದಿಕೊಂಡು ಅದು ಹೇಳ್ತಾರೆ, ಪಾತ್ರೆ ತೊಳೆದ ನಂತರ ಒಂದು ರಂಗೋಲೆ ಹಾಕಬೇಕು, ಆ ರಂಗೋಲೆ ಹಾಕಿದ ನಂತರ ಮತ್ತೆ ಹೂವೊಂದು ಕೊಯ್ಲಿಕ್ಕೊಂಡು ಹೂ ಕೊಯ್ದ ನಂತರ ಮತ್ತೊಂದು ಪೂಜೆಗೊಂದು ಕೂತ್ಕೊಳ್ಬೇಕು. ಇದು ಹೇಳಿಕೊಂಡು ಮಾಡುವಾಗ ಇದು ಹಚ್ಚಿಕೊಂಡ ಹಾಗೆ ಉಂಟು, ಇದು ಬಿಡಲಾರದ ನಂಟು ಇದ್ದಾಗೆ ಅನಿವಾರ್ಯ ಬಂದ ಹಾಗೆ ಯಾವತ್ತೋ ಮುಗೀತದೆ ಅಂತ ಮತ್ತೆ ಮರುದಿನ ಅದು ಯಥಾ ಪ್ರಕಾರ ಕಾಡುತ್ತದೆ. ಅವನು ಇದನ್ನು ಪ್ರತಿಯೊಂದನ್ನು ಸಹ ದೇವರ ಸೇವೆ ಎಂದು ಯೋಚನೆ ಮಾಡಿಕೊಂಡು ಮಾಡಿಕೊಂಡಾಗ ಆಗುವುದಿಲ್ಲ. ಆದ್ದರಿಂದ ಸಂಘವನ್ನು ಬಿಡುವುದು ಅಂದ ತಕ್ಷಣ ದುಸ್ಸಂಗವನ್ನು ಬಿಡುವುದು ಅಂತ ಅರ್ಥ, ಸತ್ಸಂಗವನ್ನು ಬಿಡುವುದು ಅಂತ ಅರ್ಥ ಅಲ್ಲೇ ಅಲ್ಲ. ಅದನ್ನ ಸಂಘವನ್ನು ತೊರೆದು ಹೇಳಿದ ತಕ್ಷಣ ನೋಡಿ, ಕೃಷ್ಣ ಹೇಳಿದ್ದಾನೆ, ಸಂಘಂ ತ್ಯಕ್ತ್ವಾ ಕರ್ಮಾಣಿ ಕುರು ಅಂತ. ಯಾರ ಹತ್ತಿರವೂ ನಿಲ್ಲದೆ ಕೆಲಸ ಮಾಡಿ ಹೇಳಿದ್ದಾನೆ, ಆದ್ರಿಂದ ನಾನು ಯಾರ ಸಂಘವೂ ಮಾಡುವುದಿಲ್ಲ ಅಂತ. ಯಾರ ಸಂಘವೂ ಮಾಡದೆ ಬದುಕಲಿಕ್ಕಾಗತ್ತ? ಗುರು ಸಂಘ ಮಾಡದೆ ಜ್ಞಾನ ಬರ್ತದ?
ನಾವು ನಮ್ಮ ದೇಹದ ಸಂಘವನ್ನಾದರೂ ಮಾಡಬೇಕಲ್ಲ, ಅನ್ನದ ಸಂಘ ಮಾಡದೆ ಬದುಕುವುದು ಹೇಗೆ? ಆದ್ದರಿಂದ ಕೆಟ್ಟ ಜನರ ಸಂಘ ಮಾಡಬಾರದು ಹೇಳಿತ್ತು. ಸಂಘ ಆಗಬೇಕು, ಲಿಂಗದೇಹ ಭಂಗ ಆಗುವವರೆಗೂ ಸಾಧು ಸಂಘ ಆಗಬೇಕು, ಅಸಾಧು ಸಂಘ ಆಗಬಾರದು ಅಂತ. ಅದರಿಂದ ಕುಡಿಯಬಾರದು ಅಂತ ಹೇಳಿದರೆ ನೋಡಿ ಬರೆದಿದ್ದಾರೆ ಕುಡಿಯಬಾರದು ಅಂತ. ಆದ್ದರಿಂದ ಏನು ಕುಡಿಲಿಕ್ಕಿಲ್ಲ ಹೇಳಿದರೆ ಸ್ವಲ್ಪ ಹೊತ್ತಿನಲ್ಲಿ ಸಾಯ್ತಾನವ. ಅದು ಏನರ್ಥ ಕುಡಿಯಬಾರದು ಅಂದರೆ? ದುಷ್ಟವಾದದ್ದನ್ನು ಮಾತ್ರ, ಯಾವುದು ಬಾಧಕ ಆಗುತ್ತೋ, ಯಾವುದರ ಕುಡಿತದಿಂದ ಅವನು ತನ್ನ ಸ್ಥಿಮಿತವನ್ನು ಕಳೆದುಕೊಳ್ಳುತ್ತಾನೋ ಅದನ್ನು ಮಾಡಬಾರದು. ಹಾಗೆ ಕೃಷ್ಣ ಸಂಘ ತ್ಯಾಗವನ್ನು ಹೇಳಿದ ತಕ್ಷಣ ಇಲ್ಲಿ ಪ್ರಸ್ತುತವಾದದ್ದು ಕರ್ಮ, ಪೂರ್ವ ಶಬ್ದ ಕುರು ಕರ್ಮಾಣಿ. ಅದರಿಂದ ಸಂಘಂ ತೆಗ್ತು ಅಂದರೆ ಕರ್ಮ ಸಂಘಂ ತೆಗ್ತು, ಕರ್ಮದ ನಂಟನ್ನು ಕಳಚಿಕೊಂಡು ಕರ್ಮದ ಫಲದ ಆಸೆಯನ್ನು ಬಿಟ್ಟು ಕೆಲಸ ಮಾಡು. ಕೆಲಸವನ್ನು ಬಿಡಲಿಕ್ಕೆ ಆಗುವುದಿಲ್ಲ, ಕೆಲಸ ಮಾಡು, ಕೆಲಸವನ್ನು ಬಿಟ್ಟು ಅಂದರೆ ಇದೇಗಾಗುವುದು? ನೀರಿಗಿಳಿಯಬೇಡ, ಚೆನ್ನಾಗಿ ಈ ಜೋಡಿ ಅಂದರೆ ಈ ನೀರಿಗಿಳಿಯದು ಈ ಜೋಡಿ ಇದೆಲ್ಲಿಗೆ ಸಾಧ್ಯವೇ ಇಲ್ಲದ ಮಾತು. ನೀರಿಗೊಂದು ಇಳಿಯಬೇಡ, ಬೇಕಾದಷ್ಟು ಈಜಿ ಬಾ, ಈ ಆಗುವುದೇ ಇಲ್ಲ. ಅಂದ ಕರ್ಮ ಮಾಡು, ಕರ್ಮವನ್ನು ಮುಟ್ಟಬೇಡ ಅಂದರೆ ಆಗುವುದಿಲ್ಲ. ಕರ್ಮವನ್ನು ನಿನಗಾಗಿ ಮಾಡ್ತಾ ಇದ್ದೇನೆ ಅಂತ ಅದರ ಫಲದ ಮೇಲೆ ದುಂಬಾರ ಬಿದ್ದು ನೀನು ಹೋರಾಡಬೇಡ ಅಂತ ಹೇಳಿಬಿಟ್ಟು. ಈಗ ಅರ್ಜುನನಿಗೆ ಹೇಳುತ್ತಾ ಇರುವುದರಿಂದ ಕೃಷ್ಣ ಸಂಘಂ ತೆಕ್ತುವ ಹೇಳಿದ್ದರಿಂದ ಅವ ಈಗ ರಾಜ್ಯದ ಸಂಘದಲ್ಲಿ ಇದ್ದಾನೆ, ಸಂಪತ್ತು ಬರಬೇಕು ಅಂತ. ಅದರೊಟ್ಟಿಗೆ ಆಚೀಚೆ ನೋಡಿಕೊಂಡ್ರೆ ಸಂಪತ್ತು ಬೇಕು, ರಾಜ್ಯ ಬೇಕು, ಆದರೆ ಅದು ನೆಲದಲ್ಲಿ ಖಾಲಿ ಕೂತಿಲ್ಲ. ರಾಜ್ಯ ಒಬ್ಬನ ಕೈಯಲ್ಲಿ ಇದೆ, ಅವನ ಕೈಯಿಂದ ಕಸಿಯಬೇಕು. ಆಗ ಅವನು ಬಿಟ್ಕೊಡ್ತಾನ? ಇಲ್ಲ, ನನಗೂ ಬೇಕು ಹೇಳ್ತಾನೆ. ಹಾಗಿರುವಾಗ ಒಂದು ಅವನನ್ನು ಕಡಿದು ಕೈ ಕತ್ತರಿಸಿ ಕೊರಳು ಕೊಂಗಿಸಿ ತೆಗಿಬೇಕು. ಆಗ ಅವನನ್ನು ಕಳ್ಕೊಳ್ತೇವೆ ನಾವು, ಅವನ ಸಂಘ ತಪ್ಪಿ ಹೋಗ್ತದೆ, ಅವನು ನನ್ನವ. ಹೀಗೆ ಬಂಧು ಸಂಘ, ರಾಜ್ಯ ಸಂಘ ಇದೆಲ್ಲ ಆಗ್ತಾ ಉಂಟು ಅವನಿಗೆ. ಓ, ಇದನ್ನು ಹೇಳಿದ್ದು ಹಾಗಾದ್ರೆ, ಓ ಧನಂಜಯ, ಸಂಘಂ ತೆಕ್ತುವ, ನೀನು ದುಡ್ಡು ತಂದವ, ಈಗ ಮತ್ತೆ ನೀನು ದುಡ್ಡನ್ನು ಗೆಲ್ಲಬೇಕು, ರಾಜ್ಯವನ್ನು ಗೆಲ್ಲಬೇಕು. ರಾಜ್ಯ ಗೆಲ್ಲಕ್ಕೋಸ್ಕರ ರಾಜ್ಯದ ಆಸೆಯನ್ನು ತೊರೆದು ಹೋರಾಡು. ಏ, ಇದು ಆಗುವುದು? ರಾಜ್ಯವನ್ನು ಪಡೀಲಿಕ್ಕೆ ರಾಜ್ಯದ ಆಸೆ ತೊರೆದು, ನಾನು ಬಂದದ್ದೇ ರಾಜ್ಯ ಪಡೀಬೇಕು ಅಂತ. ಹಾಗಾದರೆ ಬಂಧು ಕೈಯಲ್ಲಿ ಇರತಕ್ಕ ರಾಜ್ಯ ಪಡಿಬೇಕಾದ್ರೆ ಬಂಧು ತ್ಯಾಗ ಆದರೂ ಮಾಡಬೇಕು, ನೀನು ಬಂಧು ಸಂಘವನ್ನಾದರೂ ಬಿಡಬೇಕು. ಅದಾಗುವುದಿಲ್ಲ ಹೇಳಿಕೊಂಡಲ್ಲ ಇಷ್ಟೊತ್ತು ಹೇಳ್ತಾನೆ. ಅದಕ್ಕೆ ಕೃಷ್ಣ ಹೇಳಿದ, ನೋಡು, ಬಂಧುಗಳ ಸಂಘವನ್ನು ಮರೆತು ಅಂತ ಹೇಳಲಿಕ್ಕೆ ಹೋಗುವುದಾಗಿದ್ದರೆ ಒಬ್ಬನೇ ಹೋರಾಡಬೇಕಾಗತ್ತೆ. ಅಷ್ಟೇ ಅಲ್ಲದೆ ಬಂಧು ವ್ಯಾಮೋಹವನ್ನು ತೊರೆಯಬೇಕೆನ್ನುವುದು ನಾನು ಹೇಳಿ ಆಗಿದೆ ಆಗಲೇ. ಮಾತ್ರ ಸ್ಪರ್ಶಾಸ್ತ್ರ ಕೌಂತೇಯ ಅಂತ ಹೇಳಿಕೊಂಡು ಇವರೆಲ್ಲ ಬಂಧು ವ್ಯಾಮೋಹ ನನ್ನವರು ಅಂತ ಹೇಳುವಾಗ ಅದೇ ದುರ್ಯೋಧನನ ಪಕ್ಷದಲ್ಲಿ ಕೂತಾಗ ಮಾತ್ರ ನನ್ನವರು, ಪಾಂಡವರ ಪಕ್ಷದಲ್ಲಿ ಕೂತಾಗ ಅವರು ನನ್ನವರಲ್ಲ. ಹಾಗೆಲ್ಲ ಆಗುವುದಿಲ್ಲ. ಅದೇ ನಮ್ಮ ಪಕ್ಷದವರು ಸಾಯುವಾಗಲೂ ಅಳಬೇಕು, ಯುದ್ಧಕ್ಕೆ ಬಾರದೇ ಇದ್ದಾಗಲೂ ರಾಜನಾದವ ಪ್ರಜೆಗಳಿಗೋಸ್ಕರ ಅಳಬೇಕಾ ಬೇಡವ? ಸಾಯ್ತಾರೆ ಅಂದ ತಕ್ಷಣ ಇದು ಪ್ರಜಾವಾತ್ಸಲ್ಯ ಅಂದರೆ. ಪ್ರಜಾವಾತ್ಸಲ್ಯ ಅಂದರೆ ಏನು ಅರ್ಥ ಕೇಳಿದರೆ, ಯಾವ ನೆಲದಲ್ಲಿ ಯಾವ ಒಬ್ಬ ಪ್ರಜೆಯಾದರೂ ಯುದ್ಧಕ್ಕೆ ಬರಲಿ ಬಾರದಿರಲಿ ಹಾಗೆಯೇ ಅವಘಡದಿಂದ ಸತ್ತರೆ ಅಳಬೇಕು. ಇವ ಅರ್ಜುನ ಯುದ್ಧದಲ್ಲಿ ಬಂದಾಗ ಮಾತ್ರವೇ ಅಯ್ಯೋ ಸಾಯ್ತಾರೆ ತನಗೆ ಬೇಕಾದವರು ಅಂತ ಅಳ್ತಾನೆ. ಊರಿನ ಎಷ್ಟೋ ಜನ ಒಂದೇ ಮಕ್ಕಳಿದ್ದ ಮನೆಯಿಂದಲೂ ಎಷ್ಟೋ ವೀರರು ಬಂದಿದ್ದಾರೆ ಹೋರಾಡಲಿಕ್ಕೆ, ಅವರು ಸಾಯ್ತಾರೆ ಅಂತ ಒಮ್ಮೆಲೂ ಹೇಳೋದಿಲ್ಲ ಇವ. ಅದಲ್ಲ, ಅದು ವ್ಯವಸ್ಥೆಯ ಅಲ್ಲ. ಇಲ್ಲಿ ಕರ್ಮದಲ್ಲಿ ಕೃಷ್ಣ ಹೇಳುವಾಗ ಇಲ್ಲಿಯೇ ವ್ಯವಸ್ಥೆ. ಇದು ಕೇವಲ ಅರ್ಜುನನಿಗಲ್ಲ, ಕೇವಲ ಯುದ್ಧವೂ ಅಲ್ಲ. ಅದಕ್ಕೆ ಕರ್ಮಾಣಿಯಿಂದ ಬಹುವಚನ ಆಗಿದ. ಅವರವರ ಕರ್ಮಗಳು ಆಶ್ರಮೋಚಿತವಾದ, ಸಂದರ್ಭೋಚಿತವಾದ, ಅದರಂತೆ ಜಾತ್ಯುಚಿತವಾದ ಎಲ್ಲ ಕರ್ಮಗಳನ್ನು ಸಮಾಜ ಹೇಳಿದ ಎಲ್ಲ ಕೆಲಸಗಳನ್ನು ಹಾಕಿಬಿಟ್ಟಿದ್ದಾನೆ. ಅದನ್ನ ಕರ್ಮಾಣಿ ಎಲ್ಲುವಲ್ಲಿ ಯುದ್ಧ ಕರ್ಮ ಅಂತ ಹೇಳುವುದಾದ್ರೆ ಕೇವಲ ಹೇಳ್ತಿದ್ದ, ಯೋಗಸ್ಥ ಕುರಿಯು ಸಂಗ್ರಾಮಂ ಅಂತ, ನೀನು ಯೋಗಾರೂಢನಾಗಿ ಸಂಗ್ರಾಮ ಮಾಡು ಅಂತ ಹೇಳ್ತಿದ್ದ, ಕರ್ಮಾಣಿ ಅಂತ ಹೇಳ್ತಿರಲಿಲ್ಲ. ಇದು ಲೋಕಕ್ಕೆ ಕೊಟ್ಟದ್ದು ಅರ್ಜುನನ ಇಟ್ಟುಕೊಂಡು. ಅದನ್ನ ಅರ್ಜುನ ಅಲ್ಲಿ ಹೇಳುವಾಗ ಬಂಧು ವ್ಯಾಮೋಹ ಅಂತಹ ಸಂಬಂಧ ಅಥವಾ ರಾಜ್ಯ ಸಂಘ ಅದನ್ನೆಲ್ಲ ಹೇಳಿದ್ದಲ್ಲ, ಕೇವಲ ಕರ್ಮದ ಫಲವನ್ನು ನೀನು ತೊರೆದು ಹೋರಾಡು. ಹಾಗೇನಾಗ್ತದೆ, ಹೇಗೆ ಹೋರಾಡಬೇಕಾಗ? ಅಥವಾ ಕರ್ಮದ ಫಲವನ್ನು ತೊರೆದು ಯಾವ ರೀತಿಯಿಂದ ಕರ್ಮ ಮಾಡುವುದು ಕೇಳಿದರೆ, ಕರ್ಮದ ಫಲ ಎನ್ನುವುದು
ನೀನು ಆಸೆಯನ್ನು ಬಿಡುವುದಷ್ಟೇ ಹೇಳಿದ್ದು, ಫಲವನ್ನು ಬಂದಾಗ ಅದನ್ನು ಬಿಟ್ಟುಕೊಡು ಅಂತ ಹೇಳಲಿಲ್ಲ, ಬಿಸಾಡಿ ಬಿಡು ಅಂತ ಹೇಳಲಿಲ್ಲ. ಮಾಡಿದರ ಕರ್ಮಕ್ಕೆ ಸಹಜವಾಗಿ ಲಾಭವೋ ಪುಣ್ಯವೋ ಫಲವೋ ಸಿಕ್ಕಿತು, ಅದನ್ನು ಬಿಸಾಡು ಹೇಳಲಿಲ್ಲ. ಫಲ ನೋಡಿ ಕೆಲಸ ಮಾಡಬೇಡ ಅಷ್ಟೇ ಹೇಳಿ, ಮಾಡಿದ್ದಕ್ಕೆ ಬಂದರೆ ಫಲ ತಗೋ ಇರಲಿ, ಆದರೆ ಬಂತು ಅಂತೇಳಿ ಹಾರಬೇಡ. ಏ ಸಿಗಲಿಲ್ಲ ಸಿಗಲಿಲ್ಲ ಹೇಳಿ ಹಾರಬೇಡ ಅಷ್ಟೇ, ಸಿಗಲಿಲ್ಲ ಅಂತ ದೂರಬೇಡ, ಬಂತು ಅಂತೇಳಿ ಹಾರಬೇಡ, ಆಯಿತು ಅಂತೇಳಿ ಉಬ್ಬಬೇಡ ಅಥವಾ ಕುಗ್ಗಬೇಡ, ಯಾವುದಿಲ್ಲ. ಸಿದ್ಧಿ ಅಸಿದ್ಧಿ, ಕರ್ಮ ಮಾಡಿದಾಗ ಫಲಸಿದ್ಧಿ ಆಗಲಿ ಫಲಸಿದ್ಧಿ ಆಗದೇ ಇರಲಿ, ಹೋಗದೇ ಹೋಗಲಿ, ಆದರೂ ನೀನು ಎರಡರಲ್ಲಿಯೂ ಸಮೋಭೂತ್ವ ಕರ್ಮಾಣಿಕ ಸಮನಾಗಿ ಇದ್ದು ಕೆಲಸ ಮಾಡು. ಹಾಗದೇನಾಯ್ತು, ಫಲದ ಆಸೆ ಬಿಡುವ ಮೂಲಕ ಫಲ ಬಂದರೂ ಇವನೇನು ದೊಡ್ಡ ಸಂಗತಿ ಮಾಡುವುದಿಲ್ಲ, ಫಲ ಬರಲಿಲ್ಲ ಅದಕ್ಕೋಸ್ಕರ ಏನು ಸಣ್ಣವನಾಗುವುದಿಲ್ಲ. ಈ ಜನ್ಮದಲ್ಲೇ ಫಲ ಕೊಟ್ಟಿದ್ದು ಸಂತೋಷ, ಜನ್ಮಾಂತರದಲ್ಲಿ ಫಲ ಕೊಡಲಿಕ್ಕೆ ಅದು ನಿಂತಿತು ಸಂತೋಷವೇ. ಯಾವಾಗ ಫಲ ಕೊಡುವಾಗ ಇವನಿಗೆ ಒಳ್ಳೆಯದಾಗುತ್ತೋ ಆಗಾಗತ್ತೆ. ಯಾಕೆ, ಫಲ ಸ್ವಾಮಿ ಬೇರೆ ಅಲ್ವಾ, ಇವ ಅಲ್ಲ ಅಲ್ಲ, ಇವ ಯಜ್ಞ ಮಾಡಿದ, ಯಜ್ಞ ಮಾಡಿದ್ದಕ್ಕೆ ಮಳೆ ಬರಬೇಕು. ಸರಿ, ಯಜ್ಞಕ್ಕೂ ಮಳೆಗೂ ಏನು ಸಂಬಂಧ, ಏನು ಸಂಬಂಧ ಹೇಳು ನಾನು, ಕಾರೀರಿ ಯಜ್ಞಕ್ಕೂ ಮಳೆಗೂ ಏನು ಸಂಬಂಧ ಇಲ್ಲ, ಅದು ಹೊಗೆಯಿಂದಾಗಿ ಮೋಡಗಳು ಒಟ್ಟಾಗಿ. ಹಾಗಾದರೆ ಕಾರೀರಿ ಯಜ್ಞ ಅಲ್ಲ, ನವಗ್ರಹ ಶಾಂತಿ ಆಗುವ, ನವಗ್ರಹ ಶಾಂತಿಯೂ ಬೇಡ, ಕಟ್ಟಿಗೆಗೆ ತುಪ್ಪ ಹಾಕಿದ್ರೆ ಆಯ್ತು, ನಿಮಗೆ ಹೊಗೆ ಬೇಕಲ್ಲ, ಮಾಡುವ ಗೇರು ಬೀಜ ಸುಟ್ಟರು ಆಗ್ತದೆ ಹೊಗೆ, ನಮಗೆ ತಿನ್ನಲಿಕ್ಕೂ ಆಯಿತು ಮಳೆಗೂ ಆಯಿತು ಹೇಗೆ. ಅದನ್ನ ಆಗಲಿಲ್ಲ. ಕಾರೀರ್ಯಾವೃಷ್ಟಿಗಾಮೋ ಯಜೇತ ಅಂತ ವೇದ ಹೇಳುವ ಮೂಲಕ ಎಂಥದೋ ಕಾರೀರಿಗೂ ಏನೋ ಮಳೆಗೂ ಉಂಟು ಸಂಬಂಧ, ಗೊತ್ತಿಲ್ಲ ಗೊತ್ತಿಲ್ಲ ಅಲ್ವಾ. ಹಾಗಾದರೆ ಮಳೆ ಬರಿಸುವುದು ಬಿಡುವುದು ಗೊತ್ತಿದ್ದವನಿಗೆ ಗೊತ್ತುಂಟು. ಅದನ್ನ ಕಾರೀರಿಯಾಗವೇ ಏನು, ಕಾರೀರಿಯಾಗ ಅಂದರೆ ಏನು, ಆ ಮಂತ್ರದಲ್ಲಿಯೇ ಏನು ಮಳೆ, ಈ ಮಂತ್ರಕ್ಕೂ ಈ ಮಳೆಗೂ ಈ ಯಜ್ಞಕ್ಕೂ ಆ ಯಜ್ಞ ದೇವತೆಗೂ ಆ ಮಳೆಗೂ ಆ ಮಳೆ ದೇವತೆಗೂ ಇದನ್ನೆಲ್ಲ ಸಂಬಂಧ ಇದೆ, ಇದನ್ನೇನು ಗೊತ್ತಿಲ್ಲ, ಆದ್ದರಿಂದ ಉಪಯೋಗ ಆಗುವುದಿಲ್ಲ. ಅದನ್ನ ಫಲ ಬರ್ತದೋ ಇಲ್ಲವೋ ಗೊತ್ತಿರಲಿಕ್ಕೆ ಕಾರಣ ಇಲ್ಲ. ಯಾಕೆ ಹೇಳಿದರೆ ಯಾವ ಕರ್ಮದ ತಂತ್ರವೂ ನಮಗೆ ಗೊತ್ತಿಲ್ಲ. ಅದಕ್ಕೆ ಕೃಷ್ಣ ಹೇಳಿದ, ನೀನು ಕೇವಲ ಉಪಾಯ ಅರಿತು ಕೆಲಸ ಮಾಡಿದರೆ ಸಾಕು, ಅದು ಏನಾದರೂ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ. ಫಲ ವಿಸಂವಾದ ಆಯಿತು ಸೋಲಬೇಡ, ಫಲ ಸಿಕ್ಕಿತು ಬೀಗಬೇಡ ಇರಲಿ. ಹಾಗಾದರೆ ಯೋಗ ಅಂದರೆ ಎಂಥದ್ದು, ಈಗ ಗೊತ್ತಾಯ್ತಲ್ವಾ ಅಂತಾನೆ. ಸಮತ್ವಂ ಯೋಗ ಉಚ್ಯತೆ, ನೀನು ಸಮತೆಯನ್ನು ಕಾಪಾಡಿಕೊಳ್ಳುವುದೇ ಯೋಗ. ಕರ್ಮ ಮಾಡುತ್ತಾ ಕರ್ಮತಂತ್ರದಲ್ಲಿ ಸಿಕ್ಕಿ ಹಾಕಿಕೊಳ್ಳದೆ, ಕರ್ಮವನ್ನು ಗುದ್ದಾಡದೆ, ಕರ್ಮ ಕರ್ಮ ಅಂತೇಳಿ ತಲೆ ಚಚ್ಚಿಕೊಳ್ಳದೆ ನಡೆಸಿಕೊಡ್ತೀಯಲ್ಲ ಕರ್ಮವನ್ನು ಸಾರಿ ಸಗಟಾಗಿ ಸಲೀಸಾಗಿ ಅದು ಓಡುತ್ತಲ್ಲ, ಅದೇ ನಿಜವಾಗಿ ಸಮತ್ವ. ನೀನು ಸಮತೆಯನ್ನು ಕಾಪಾಡಿಕೊಂಡು ಕಾಯ್ದುಕೊಂಡು ಮೇಲೆ ಕೆಳಗೆ ಆಗದೆ, ಫಲ ಕೊಟ್ಟರೂ ಅಳದೆ, ಫಲ ಸಿಗದಿದ್ದರೂ ಅಳದೆ, ಫಲ ಕೊಟ್ಟರೂ ಬೀಗದೆ, ಸಿಗದಿದ್ದರೂ ಬೀಗದೆ. ಯಾಕೆಂದರೆ ಕೆಟ್ಟ ಕೆಲಸ ಮಾಡಿದಾಗ ಫಲ ಕೊಟ್ಟು ಬಿಟ್ಟರೆ ಕೂಡಲೇ, ಅದಕ್ಕೋಸ್ಕರ ಯಾವತ್ತೂ ಅವನಿಗೆ ಯೋಗ್ಯತೆಯನ್ನು ಅಥವಾ ಉಣಲು ಯೋಗ್ಯತೆ ಇರ್ತದೋ ಆಗ ಮಾತ್ರ ದೇವರು ಕೊಡ್ತಾನೆ ಫಲ. ನಾವು ಮಾಡಿದ ತಪ್ಪುಗಳಿಗೆಲ್ಲ ದೇವರು ಒಮ್ಮೆಲೆ ಕೊಟ್ಟು ಬಿಟ್ಟರೆ ಫಲ ಕೊಡುವುದ್ರೆ, ಕರ್ಮ ಮಾಡಿದ್ದೇನೆ ಮಾಡಿದ ತಕ್ಷಣ ಫಲ ಬರಬೇಕು. ಹಾಗಿದ್ದುಕೊಂಡ್ರೆ ಸಾವಿರಾರು ಕರ್ಮಗಳನ್ನು ನಾವು ಮಾಡುವಾಗ ಅದಕ್ಕೆ ಒತ್ತಟ್ಟಿಗೆ ಭಗವಂತ ಫಲವನ್ನು ಕೊಟ್ಟು ಬಿಟ್ಟರೆ ನಾವು ಜರ್ಜರಿತರಾಗಿ ಹೋಗ್ತೇವೆ, ಸಾಧ್ಯವೇ ಇಲ್ಲ. ಪ್ರತಿ ಕ್ಷಣದಲ್ಲಿಯೂ ಹಾಗೆ ಗೌತಮ ಹೇಳ್ತಾನೆ, ಚತುಷ್ಪಥಂ ಆವರ್ತೀತ ಅಂತ, ನಾಲ್ಕು ದಾರಿ ಸೇರುವಲ್ಲಿ ಪ್ರದಕ್ಷಿಣೆಯಾಗಿ ಹೋಗುವಂತ. ದೇವರ್ಷಿವರ್ಯ ಪುರುಷಾಂತರಾರ್ಚನಾತ್, ಹಾಗೆ ನಾವು ಒಂದೊಮ್ಮೆ ಪತಿ ದೇವ ಹೇಳನಾತು ಅಂತ ದಾರಿಯಲ್ಲಿ ಬಂದಾಗ ಯಾವುದೋ ಒಂದು ದೇವ ಮಂದಿರ ಇದ್ದಲ್ಲಿ, ದೈವಿಕ ಶಕ್ತಿ ಇದ್ದಲ್ಲಿ ಅದನ್ನು ನಾವು ಕಡೆಗಣಿಸಿ ಕೈ ಮುಗಿಯದೆ ಕಣ್ಣು ಎತ್ತದೆ ಹಾಗೊಂದೊಮ್ಮೆ ಹೋಗಿದ್ದರೆ, ಗೊತ್ತೇ ಇಲ್ಲ ನಮಗೆ ಇದೆ ಅಂತೇಳಿ, ದೈವಶಕ್ತಿಯಲ್ಲಿ ಇತ್ತು ಅಂತ ಗೊತ್ತಿರದೇ ಇದ್ದರೆ, ಇಂತಹ ವ್ಯವಸ್ಥೆಗಳೆಲ್ಲ ಹಾಳಾಗಿ ಹೋದಾಗ ಎಷ್ಟೋ ಪ್ರಾಯಶ್ಚಿತ್ತಗಳನ್ನು ಮಾಡಬೇಕು. ಇಂಥದ್ದು ನಮ್ಮ ಬದುಕಿನಲ್ಲಿ ಯಾವತ್ತೂ ನಡೀತಾನೆ ಇರ್ತದೆ. ದೇವ ಹೇಳನ, ಗುರುದ್ವಿಜ ಪ್ರಾಜ್ಞರ ಅವಮಾನ, ಇದೆಲ್ಲ ಆಗ್ತಾ ಹೋಗ್ತಾ ಇರ್ತದೆ.
ಇಂತಹ ದೊಡ್ಡ ದೊಡ್ಡ ಪ್ರತೀಕಗಳ ಅವಹೇಳನದಿಂದ ನಿಂದೆಯಿಂದ ಸ್ತುತಿ ನಿಂದೆ ಮಾಡದಿದ್ದರೂ ಸ್ತುತಿ ಮಾಡದೇ ಇರುವುದೇ ಒಂದು ತಪ್ಪು. ಒಂದು ಒಳ್ಳೆಯ ದೊಡ್ಡ ವ್ಯಕ್ತಿತ್ವ ಉಳ್ಳ ವ್ಯಕ್ತಿ ಇದ್ದ, ಅವನಿಗೆ ಕೈ ಮುಗಿದು ಅವನ ಗುಣಗಾನವನ್ನು ಮಾಡಿ ಮುಂದುವರಿಬೇಕಿತ್ತು, ಮಾಡಲಿಲ್ಲ, ತಪ್ಪಾಯಿತು. ನಿನ್ನೆ ಮಾಡದಿದ್ದರೂ ಸ್ತುತಿ ಮಾಡದೇ ಇರುವುದೇ ತಪ್ಪೆ. ಹಾಗೆ ದೇವಾಲಯಗಳನ್ನು ಕಂಡಲ್ಲಿ ಎಲ್ಲ ಕೈ ಮುಗಿದು ಪ್ರದಕ್ಷಿಣೆ ಬಂದು ಉಪಚಾರಗಳನ್ನು ಕೊಟ್ಟು ಹೋಗುವುದಾದ್ರೂ ಹೋಗ್ಲಿಕ್ಕುಂಟ ಮುಂದಕ್ಕೆ? ಹೀಗಾಗಿ ಎಷ್ಟೋ ತಪ್ಪುಗಳಾಗಿರುವಾಗ ಈ ಕರ್ಮಗಳಿಗೆಲ್ಲ ಭಗವಂತ ಈಗಲೇ ಕೊಡ್ತಾ ಹೋಗ್ತಾನೆ ಅಂದ ತಕ್ಷಣ ನಮಗೆ ಹೇಳಲಿಕ್ಕೆ ಆಗುವುದಿಲ್ಲ. ಅದರಿಂದ ಭಗವಂತ ಹೆಗಲು ನೋಡ್ತಾನೆ, ಮುಟ್ಟಿ ಎಷ್ಟು ಕೊಟ್ಟರದು ಭಾರವನ್ನು ಸಹಿಸಿಕೊಳ್ಳುತ್ತೋ ಅಷ್ಟೇ ಕೊಟ್ಟು ಇನ್ನು ಮುಂದಕ್ಕೆ ಇಟ್ಟುಕೊಳ್ಳುತ್ತಾನೆ ಇನ್ನಮಗೆ ಅಂತ. ಅದರಿಂದ ಸಿದ್ಧಿ ಅಸಿದ್ಧಿಗಳು ಯಾವತ್ತೂ ಹೆಚ್ಚು ಕಡಿಮೆಯಲ್ಲಿ ಇದ್ದೇ ಇರ್ತದೆ. ಆದರೆ ನೀನು ಮಾತ್ರ ಸಮತ್ವವನ್ನು ಕಾಯ್ದುಕೋ. ಯೋಗ ಅಂದರೆ ಇಷ್ಟೇ. ಏನು ಆದರೂ ಸಹ ಕಟ್ಟೆ ಒಡೆಯದೆ ಕೋಟೆ ಮೀರದೆ ತನ್ನತನವನ್ನು ಹಾಗೆಯೇ ಕಾಪಾಡಿಕೊಳ್ಳು. ಅದಕ್ಕೆ ಯಾವತ್ತೂ ಶಾಸ್ತ್ರಕಾರರುಗಳು ದೃಷ್ಟಾಂತ ರಾಮನ ಮೋರೆ. ಈಗ ತಾನೇ ಬೆಳಿಗ್ಗಿನ ಹೊತ್ತು ಪುಣ್ಯಾಹದ ಸಂಭ್ರಮದಲ್ಲಿ ರಾಮ ಕೂತಿದ್ದಾನೆ. ಹಿಂದಿನ ರಾತ್ರಿ ರಾಮನಿಗೆ ನಾಳೆ ಪಟ್ಟಾಭಿಷೇಕ ಅಂತ ಹೇಳಿದೆ, ಯುವರಾಜ ಪಟ್ಟಾಭಿಷೇಕ ಅಂತ. ಅದಕ್ಕೋಸ್ಕರ ರಾತ್ರಿ ರಾಮ ಸೀತೆಯರು ಉಪವಾಸ ಕೂತಿದ್ದಾರೆ. ಬೆಳಗ್ಗೆ ಪುಣ್ಯಾಹಕ್ಕೆ ಅಣಿವಾಗಿದೆ. ಪುರೋಹಿತರು ಪುಣ್ಯಾಹಂ ಭವಂತೋ ಬ್ರುವಂತು ಅಂತ ಶುರು ಮಾಡಿದ್ದಾರೆ. ಅಷ್ಟೊತ್ತಿಗೆ ದಶರಥ ಕರೀತಾನೆ ಅಂತ ರಾಮನಿಗೆ ಮಾತು ಬಂತು. ಕೈಕಿ ಅಂತಃಪುರದಲ್ಲಿದ್ದಾನೆ ಅಂತ ಹೊರಡ್ತಾನೆ. ಜನ ಸೇರಿದೆ. ಇವತ್ತು ಮುಹೂರ್ತದಲ್ಲಿ ರಾಮನಿಗೆ ಪಟ್ಟಾಭಿಷೇಕ ಅಂತ ಎಲ್ಲರೂ ಬಂದಿದ್ದಾರೆ. ಹತ್ತಿರದವರು, ದೂರರು, ಮಿತ್ರರು ಎಲ್ಲರೂ ಇದ್ದಾರೆ, ಸೇವಕರು ಎಲ್ಲರೂ. ರಾಮನನ್ನು ಕರೆದು ತಾ ಅಂದಾಗ ಇತ್ತ ಕಡೆಯಿಂದ ರಾಮ ಬರಲಿಕ್ಕಿದ್ದಾನೆ ಅಂತ ಜನ ಕಾದಿದ್ದಾರೆ. ಅವನ ಮುಖಾರವಿಂದದಲ್ಲಿ ಜಿನುಗುತ್ತಿರುವ ಮಕರಂದವನ್ನು ಸವಿದಿದ್ದಾರೆ. ಆ ರಾಮ ಪ್ರಶಾಂತ ಮುದ್ರೆಯ ಗಂಭೀರ ಲಕ್ಷಣದ ಸಾಗರ ಒಳಗೆ ಪ್ರವೇಶ ಮಾಡಿದೆ. ಅಂತಃಪುರದಿಂದ ಕೈಕೇಯಿಯ ವರವನ್ನು ಹೃದಯ ತುಂಬಿ ಒಪ್ಪಿಕೊಂಡ ರಾಮ ಅದೇ ನಿಲುವಲ್ಲಿ ಹೊರಗೆ ಬಂದಿದ್ದಾನೆ. ಒಳಗೆ ಸುಮಾರು ಹೊತ್ತು ಮಾತುಕತೆ ನಡೆದಿದೆ, ಬಹಳಷ್ಟು ಆಗಿದೆ. ಹೊರಗೆ ಬಂದಾಗಲೂ ರಾಮನ ಚಂದ್ರನ ಮೋರೆಯಲ್ಲಿ ಯಾವ ಬಗೆಯ ಅರ್ಥವನ್ನು ಯಾವ ಒಬ್ಬನೂ ಗುರುತಿಸಲಿಲ್ಲ ಅಂತ. ನಾಲ್ಕಕ್ಷಯದ ಲೋಕೋಸ್ಯ ಕಂಚಿದಾಕಾರ ಮಾನನೇ ಅಂತಾರೆ. ರಾಮನ ಮೋರೆಯಲ್ಲಿ ಒಂದಿನಿತು ಗೆರೆಯನ್ನ ವಿಕಾರವನ್ನು ಯಾವ ವ್ಯಕ್ತಿಯೂ ಗುರುತಿಸಲಿಲ್ಲ ಅಂದ. ಅಷ್ಟು ಹತ್ತಿರದ ಅರಮನೆಯ ಭೃತ್ಯ ವರ್ಗವು ಮಂತ್ರಿ ಮಂಡಲವು ಏನಾಯಿತು ಒಳಗೆ ಗೊತ್ತಾಗಲಿಲ್ಲ. ಒಳಗೆ ಹೋಗುವಾಗ ರಾಜಕುಮಾರ, ಶ್ರೀಮದ್ ಗಾಂಭೀರ್ಯ, ಲೋಕದ ಒಡೆತನ, ಹೊರಗೆ ಬಂದಾಗ ಸರ್ವಸಂಗತ್ಯಾಗ, ಕಾಡಿನ ಎಕ್ಕಸಿದ ವ್ಯಕ್ತಿ ಆಗಿದ್ದರೂ ಏನಿಲ್ಲ, ಗೊತ್ತೇ ಇಲ್ಲ. ಈ ಸಮತ್ವಂ ಯೋಗ ಉಚ್ಯತೆ ಅಂದ ಕೃಷ್ಣ. ಏನು ಅದ್ಭುತ ಮಾಡಿ ತೋರಿಸಿದ ತನ್ನ ನಡೆಯನ್ನು ಆ ನುಡಿಯಲ್ಲಿ ಅಷ್ಟೇ ಸಮವಾಗಿ ಹೇಳ್ತಾನೆ. ಆ ನುಡಿಯಲ್ಲಿಯೂ ವಿಕಾರ ಇಲ್ಲ, ಇನ್ನೊಬ್ಬರನ್ನು ವಿಕಾರ ಮಾಡಿಸುವಂತೆ ಇಲ್ಲ. ಆ ಕರ್ಮ ಯಾವತ್ತೂ ಸಹ ಬಲಾತ್ಕಾರವಾಗಿಯೋ, ನೋಡಯ್ಯ ನೀನು ಫಲ ಕೇಳಲೇಬೇಡ, ಅದು ನನ್ನ ವ್ಯವಸ್ಥೆ, ನೀನು ಮಾಡುವುದು ಮಾತ್ರ ಮಾಡು ಬಿಡು, ಇಷ್ಟೇ ಹೇಳಿದ್ದು ಕೇಳು ಎನ್ನುವ ಪ್ರಭುತ್ವದ ದಾಟಿಯಲ್ಲಿಯೂ ಮಾತಾಡದೆ ಹೇಳುವಾಗಲಿ ಏನು ಚಂದ. ಆ ಸಮತ್ವವನ್ನು ಕಾಪಾಡಿಕೊಳ್ಳಬೇಕು ಅಂತ ಹೇಳಿತಾನೆ. ಕಾಪಾಡಿಕೊಂಡು ಜನಕ್ಕೆ ಧನಂಜಯ ನೀನು ಸಮತ್ವ ಕಾಪಾಡಿದವ ಅಂತಾನೆ. ರಾಜಸೂಯದ ಸೊತ್ತು ಹೊತ್ತು ತರುವಲ್ಲಿ ಒಂದು ಚೂರಾದರೂ ನೀನು ಬಿಗಿದ್ದುಂಟ ಬಾಗಿದ್ದುಂಟ ಕೇಳುತ್ತಾನೆ. ನಾನೊಬ್ಬನೇ ತರಬೇಕು, ದುಡಿದು ದುಡ್ಡು ಹಾಕ್ತಾ ಇರಬೇಕು, ಇಷ್ಟು ಸಂಪತ್ತು ತಂದಾಕಿದ್ದೇನೆ, ಒಂದು ಅಗ್ರಪೂಜೆಯಲ್ಲಿ ನನ್ನ ಹೆಸರು ಹೇಳಲಿಲ್ಲ, ಒಂದೂ ಮಾತಿಲ್ಲ ಅರ್ಜುನನಂತು. ಛೇ, ಅದು ಕೇಳುವಂಥದ್ದೇ ಅಲ್ಲ ಅಂತಾನೆ. ನಂದೇನು, ಎಲ್ಲರೂ ತಂದಿದ್ದ ರಾಜಸೂಯಕ್ಕೆ ನನ್ನ ಪಾಳಯದ ಕರ್ತವ್ಯ ನಾನು ಮಾಡಿದೆ. ದ್ವೀಪ ದೀಪಾಂತರಗಳಿಗೆಲ್ಲ ಹೋಗಿ ಏನು ತರಬೇಕಿತ್ತು ಅದು ನನಗೆ ಬಿಟ್ಟದ್ದು ಮಾಡಿದೆ. ಭೀಮಣ್ಣ ಅವನೇ ಸೇರಿದ್ದು ಮಾಡಿದ್ದಾನೆ, ತಮ್ಮಂದಿರು ಅವರೇ ಸೇರಿದ್ದು ಮಾಡಿದ್ದಾರೆ, ಅವರ ಯೋಗ್ಯತೆಯಲ್ಲಿ ಆಗುವಂಥದ್ದು. ಯಾರು ಸುಮ್ಮನೆ ಗೊತ್ತಿಲ್ಲ,
ಮೊಮ್ಮಗನು ಮಾಡಿದ್ದಾನೆ, ಘಟೋತ್ಕಚನು ಮಾಡಿದ್ದಾನೆ ತರಬೇಕಾದ್ದನ್ನು. ಹಾಗಿರುವಾಗ ನಾನು ನನ್ನದು ಮಾಡಿದೆ ಎನ್ನುವುದರಲ್ಲಿ ಬೀಗಿಕೊಳ್ಳುವುದೇನುಂಟು, ನಾನೊಬ್ಬನೇ ಮಾಡಿಕೊಳ್ಬೇಕಲ್ಲ ಅಂತ ಬಾಗುವಂತಹದ್ದಾದ್ರೂ ಎಲ್ಲಿ ಇದೆ? ಸರಿ ಇದೆ ಅಂದ. ಹಾ ಸರಿ ಇದೆ ತಾನೇ, ಆ ಸರಿತನ ಹೇಗೆ ಬಂತು? ಏನು ಸನ್ಮಾನ ಕೊಡ್ತಾರೆ ಅಂತ ಮಾಡಿದೆಯೋ, ಕೊಟ್ಟದ್ದನ್ನು ತೋರಿಸಿಕೊಡ್ತಾರೆ ಆಡಿಕೊಳ್ತಾರೆ ಅಂತ ಕೀರ್ತಿ ಆಗುತ್ತೆ ಅಂತ ಮಾಡಿದೆಯೋ, ಹೆಸರು ಕೊಡ್ತಾರೆ ಅಂತ ಮಾಡಿದ್ಯೋ? ಗೊತ್ತಿಲ್ಲ ಅವನಿಗೆ, ದುಡ್ಡು ತಂದದ್ದಕ್ಕೆ ಹೆಸರು ಕೊಡ್ತಾರೆ ಅಂತ ಗೊತ್ತಿಲ್ಲ. ಮತ್ತೆ ಹೇಳಿಬಿಟ್ರು ಧನಂಜಯ ಅಂತ. ಈಗ ನೀನು ಧನಂಜಯ ಆಗಬೇಕು, ಯುದ್ಧ ತೊರೆದು ಗಾಂಡೀವ ಎಸೆದು ಬೆವರು ಹೊತ್ತಿ ಭಿಕ್ಷೆ ಕೇಳಲಿಕ್ಕೆ ಗಾಡಿ ಬಿಡ್ತೇನೆ, ಊರು ಬಿಡ್ತೇನೆ, ಮನೆಗೆ ತೊರಿತೇನೆ. ಅಲ್ಲಯ್ಯ, ನೀನು ಧನಂಜಯ, ನೀನಿವತ್ತು ಶತ್ರು ಕೈಯಲ್ಲಿ ಅಧರ್ಮದ ಮಾರ್ಗದಲ್ಲಿ ರಾಜ್ಯ ಹೋಗಿದೆ. ಆ ರಾಜ್ಯ ಧನವನ್ನು ನೀನು ಮತ್ತೆ ಗೆದ್ದು ತರಬೇಕು. ಗೆದ್ದು ತರುವಲ್ಲಿ ಸಿದ್ಧಿ ಅಸಿದ್ಧಿಯಲ್ಲಿ ನೀನು ಸಮನಾಗಬೇಕು. ಸಿಕ್ಕಿತು ನಾನು ತೆಗೆದುಕೊಟ್ಟೆ ಹಾರಬೇಡ, ತಪ್ಪಿತು ಅಯ್ಯೋ ಕೈಯಿಂದ ಸೊಗಿ ಹೋಯಿತು ಅಂತ ಬೊಬ್ಬೆ ಹೊಡಿಬೇಡ. ನಿನ್ನ ಕರ್ತವ್ಯ ನೀನು ನಿನ್ನಲ್ಲಿ ಇರತಕ್ಕಂಥ ಅಸ್ತ್ರಗಳನ್ನು ಉಪಯೋಗಿಸಿಕೊಂಡು ನಿನ್ನೆದುರು ಯಾರು ಎದೆಗೊಟ್ಟು ಯುದ್ಧಕ್ಕೆ ನಿಲ್ತಾರೆ ಅವರೊಟ್ಟಿಗೆ ನೀನು ಹೋರಾಡಿ ಸಹಜವಾಗಿ ಗೆಲುವನ್ನು ಪಡೆ, ಸೋಲನ್ನು ಉಣ್ಣು, ಎರಡನ್ನು ಒಂದೇ ಲೆಕ್ಕ ಬಡಿ. ಸುಖ ದುಃಖ ಸಮೇಕೃತ್ವ ಲಾಭ ಲಾಭೋ ಜಯ ಜಯವು ಇಂದ ಹೇಳಿ ಆಯಿತು. ಯಾವುದು ಬಂದಾಗಲೂ ನೀನು ದ್ವಂದ್ವಕ್ಕಿಂತ ಒಳಗೆ ಬಿದ್ದು ಹೋಗಬೇಡ. ನಿರ್ದ್ವಂದ್ವ ನಿತ್ಯ ಯೋಗ ನೀತಿ ಹೇಳಿದ್ದ, ನಿತ್ಯ ಸತ್ವಸ್ಥಃ ಅಂತ. ಅದನ್ನು ಇಲ್ಲಿ ಮತ್ತೆ ಹೇಳಿದ, ಅದೇ ಹೇಳಿದ ಕರ್ಮವನ್ನು ಅದರ ಹರವನ್ನು ಬಹಳ ತೆಳುವಾಗಿ ತಿಳಿಯಾಗಿ ಬಹಳ ಸುಂದರವಾಗಿ ಕೃಷ್ಣ ಬಿಡಿಸಿಟ್ಟ. ಅದನ್ನು ನೀನು ಸಿದ್ಧ ಸಿದ್ಧೋ ಸಮಭೂತ, ಗೆದ್ದರೂ ನೀನು ಗೆದ್ದದ್ದ ಇಲ್ಲ, ಧರ್ಮರಾಜ ಗೆದ್ದದ್ದು. ಸೋತರು ನೀನು ಸೋತದ್ದ ಇಲ್ಲ, ಧರ್ಮರಾಜ ಸೋತದ್ದು. ಇವತ್ತು ದಾಳ ಉರಿಸಿ ಊರು ಕಳೆದೋಯ್ತು, ಅರ್ಜುನ ಕಳೆದ ಅಂತ ಹೇಳ್ತಾನೆ, ಹೇಳಲಿಲ್ಲ ಧರ್ಮರಾಜ ಕಳ್ಕೊಂಡ ಅಂದರು. ಮತ್ತೇನು, ಸಿದ್ಧಿ ಆದರೂ ಫಲ ಸಿದ್ಧಿ ಆಗಲಿ ಫಲ ಸಿದ್ಧಿ ಆಗದೇ ಇರಲಿ, ಜಯ ಸಿಗಲಿ ಜಯ ಸಿಗದೇ ಇರಲಿ, ನಿನಗೆ ಸಂಬಂಧ ಇಲ್ಲ. ನೀನು ಹೋರಾಡು, ನೀನು ಹೋರಾಟಕ್ಕೆ ಬೇಕಾದ ಸಾಮಗ್ರಿಯನ್ನು ಹೊತ್ತು ತಂದಿದ್ದಿ, ಪ್ರಾಮಾಣಿಕವಾಗಿ ಹೋರಾಡು. ನಾವು ಹೋರಾಟದ ಮುಂಚೆ ಪ್ರಮಾಣ ಮಾಡಿದ್ದೇವೆ ಪ್ರಾಮಾಣಿಕವಾಗಿ ಹೋರಾಡುತ್ತೇವೆ ಅಂತ, ಹೋರಾಡಿ. ಮೋಸದಲ್ಲಿ ಹೋರಾಡುವುದಾದರೆ ಮೋಸದ ದಾಳದಂತೆ ಯಾರಿಗೂ ಯಾರು ಮೋಸ ಮಾಡಬಹುದು? ನೀವು ಮೋಸವನ್ನು ಮಾಡದೆ ಧರ್ಮ ಅಂತೇಳಿ ಒಪ್ಪಿ ಮಾಡಿದ್ದೀರಲ್ಲ, ಧರ್ಮದ ಮೇಲೆ ಪಟ್ಟ ಕಟ್ಟಿದ್ದೀರಲ್ಲ, ಅದರಿಂದ ಫಲ ಕೊಡುವುದು ಧರ್ಮ, ಮಾಡುವುದು ನಿಮ್ಮ ಕರ್ಮ. ಹೀಗೇಳಿ ಬಹಳ ಸುಂದರವಾಗಿ ನೀನು ಗಾಂಡೀವದ ಸಂಘ ತೊರೆದು, ರಥದ ಸಂಘವನ್ನು ತೊರೆದು, ರಣರಂಗದ ಸಂಘವನ್ನು ತೊರೆದು ಕರ್ಮ ಮಾಡುತ್ತೇನೆ ಅಂತ ಒಪ್ಪಬೇಡ, ಹೇಳಬೇಡ. ಇದೆಲ್ಲ ಇಟ್ಟುಕೊಂಡೇ ಯುದ್ಧ ಮಾಡಲಿಕ್ಕೆ ಏನ್ ಚಂದ, ಸಂಘ ಬಿಟ್ಟು ಹೋರಾಡು ಅಂತ ಹೇಳ್ತಾನೆ ಕೃಷ್ಣ. ಎಲ್ಲಿಯಾದರೂ ಉಂಟಾ ಅಂದ್ರೆ ಸಂಘ ಮಾಡಿದ್ರೆ ಹೋರಾಡ್ಲಿಕ್ಕೆ ಆಗುವುದಿಲ್ಲ. ಆದ್ರಿಂದ ಕೇವಲ ಹೇಳಿದ್ದವ ಫಲದ ಆಸಕ್ತಿ ಮಾತ್ರ, ಫಲದಾಸೆ ತೊರೆ ಕೆಲಸದ ಮೇಲೆ ಭರವಸೆ ಇಡು ಅಂತಾನೆ. ಹೋರಾಡು ಅಂತ ಧನಂಜಯನಿಗಾಗುವಾಗ ಶತ್ರು ಪಾಳಯದಲ್ಲಿ ಸಿಕ್ಕಿಬಿದ್ದ ಆ ರಾಜ್ಯ ಸಂಪತ್ತನ್ನು ಪಡೆ ಗೆದ್ದುಕೋ ಅಂತ ಕೃಷ್ಣ ಹೊರದುಂಬಿಸಿದ್ದಾನೆ. ಅಂತಹ ಯೋಗವನ್ನು ಸಮತೆಯನ್ನು ಮತ್ತೆ ಬೋಧಿಸಿದ್ದಾನೆ, ಕರ್ಮ ಯೋಗ ಆಗುವಂತೆ ಮಾಡಿದ್ದಾನೆ. ಶ್ರೀಕೃಷ್ಣ ಅರ್ಪಣಮಸ್ತು.